ಇವತ್ತಿನ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಸ್ನೇಹಿತರೆ, ಇಂದಿನ ವಿಷಯ ಏನಂದರೆ ಹಣವನ್ನು ಶಕ್ತಿ ಸ್ವರೂಪಿ. ಹಣ ಅಂದರೆ ಕಾಸು, ಹಣಕಾಸು ಇದು ಶಕ್ತಿ ಸ್ವರೂಪ. ಈ ಹಣವನ್ನು ನಮ್ಮ ಜೀವನದಲ್ಲಿ ಆಕರ್ಷಿಸುವುದು ಹೇಗೆ? ಆಕರ್ಷಣ ನಿಯಮದಿಂದ ಈ ಹಣವನ್ನು ಸಂಪಾದನೆ ಮಾಡಬಹುದಾ, ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಆಕರ್ಷಿಸ್ಬೋದಾ ಅಂತ ಈ ಅಂಶದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಾವು ಶ್ರೀಮಂತರು ಆಗಬೇಕು ಅಂತಂದರೆ ಏನು ವಿಜ್ಞಾನ ಇದೆ ಅದಿದ್ದುಕಡೆ, ಶ್ರೀಮಂತರು ಆಗಕ್ಕೆ ಏನು ವಿಜ್ಞಾನ ಅನ್ನೋದು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಇವತ್ತಿನ ಕಾಲ. ಸ್ನೇಹಿತರೆ, ಮೊದಲನೇದಾಗಿ ನಾವೆಲ್ಲರೂ ಈ ಭೂಮಿ ಮೇಲೆ, ಈ ಸೃಷ್ಟಿ ಮೇಲೆ, ಸೃಷ್ಟಿಯಲ್ಲಿ ಈ ಜನ್ಮಿಸಿರೋದು ಅಂದರೆ ಈ ಭೂಮಿ ಮೇಲೆ ಜನ್ಮ ತಗೊಂಡಿರೋದು ಸೃಷ್ಟಿಕರ್ತ ಮೂಲಕ. ಸೃಷ್ಟಿಕರ್ತ ನಮ್ಮನ್ನೆಲ್ಲಾನು ಇಲ್ಲಿ ಸೃಷ್ಟಿಸಿದ್ದಾನೆ ಅಲ್ವಾ? ಸೊ ಈಗ ಏನಂದರೆ, ಸೃಷ್ಟಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಸಂಪದಕ್ಕೂ ಕೊರತೆ ಇಲ್ಲ ಸ್ನೇಹಿತರೆ, ಸಂಪದಕ್ಕೂ ಕೊರತೆ ಇಲ್ಲ. ಕೊರತೆ ಇರೋದು ನಮ್ಮ ಯೋಚನದಲ್ಲಿ ಕೊರತೆ ಇದೆ. ಎಲ್ಲಿದೆ? ಯೋಚನದಲ್ಲಿ. ಯಾಕಿದೆ ಕೊರತೆ ಅಂದರೆ ನಮ್ಗೆ ಗೊತ್ತಿಲ್ಲ. ಅಂದರೆ ಇಷ್ಟು ಸಂಪದ ಇದೆಯಾ ಈ ವಿಶ್ವದಲ್ಲಿ? ಅಂದರೆ ಖಂಡಿತವಾಗಿದೆ. ನೋಡಿ, ಸೃಷ್ಟಿಕರ್ತ ಏನು ಮಾಡಿದ್ದಾನಂದರೆ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದಾರೆ ಎಷ್ಟು ನಕ್ಷತ್ರಗಳು, ಎಷ್ಟು ಗ್ರಹಗಳು, ಎಷ್ಟು ಈ ಇಡೀ ಬ್ರಹ್ಮಾಂಡ ನೋಡಿದರೆ ಅನಂತ ಅನಂತವಾಗಿದೆ, ಅನಂತವಾಗಿ ವ್ಯಾಪ್ತಿಸಿದೆ. ಅಂದರೆ ಅರ್ಥ ಏನು? ಒಂದು ಎರಡಲ್ಲ ಗ್ರಹಗಳು. ಅಂದರೆ ನಮಗೇನು ಬೇಕಾಗಿರೋದು? ಒಳ್ಳೆ ಆಹಾರ, ಒಳ್ಳೆ ದುಸ್ತುಗಳು, ಒಳ್ಳೆ ಮನೆ. ಸೊ ವಿಹಾರಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿದೆ. ಸ್ವಲ್ಪ ಅಂದರೆ ನಾನು ಅಲ್ಲಿ ಇಲ್ಲಿ ವಿಹರಿಸಬೇಕು, ಎಂಟರ್ಟೈನ್ ಮಾಡಬೇಕು, ಎಂಜಾಯ್ ಮಾಡಬೇಕಂದ್ರೆ ಈ ಭೂಮಿ ಮೇಲೆ ಅಷ್ಟು ಮಾತ್ರ ಬೇಕಾಗಿರೋದು. ಇಷ್ಟು ಸಿಗಲ್ಲ ನಿಮಗೆ, ಖಂಡಿತವಾಗಿ ಸಿಗತ್ತೆ. ಯಾಕೆ ಸಿಗ್ತಾ ಇಲ್ಲ ಮತ್ತೆ? ನಿಮ್ಮ ಯೋಚನೆಯಲ್ಲಿ ಕೊರತೆ ಇದೆ, ನಿಮ್ಗೆ ನಂಬಿಕೆ ಇಲ್ಲ, ನಿಮಗೊಂದು ಒಂದು ದೃಷ್ಟಿ ಇಲ್ಲ. ಅಂದರೆ ಒಳ್ಳೆಯ ದೃಷ್ಟಿ ಇಲ್ಲ, ಒಳ್ಳೆಯ ನಂಬಿಕೆ ಇಲ್ಲ, ಒಳ್ಳೆಯ ಉದ್ದೇಶ ಇಲ್ಲ, ಒಳ್ಳೆಯ ಕೃತಜ್ಞತಾ ಭಾವನೆ ಇಲ್ಲ, ಮತ್ತು ಯಾವ ಕೆಲಸ ಮಾಡಲ್ಲ. ಈಗ ಈ ಥರ ಇರುವಾಗ ನಿಮಗೆ ಸಂಪದ ಹೆಂಗಿಂದ ಬರತ್ತೆ? ಬರಲ್ಲ. ಅದು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಸ್ನೇಹಿತರೆ, ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ವಿಶ್ವದಲ್ಲಿ ಏನು ಕೆಲಸ ಮಾಡ್ತಾ ಇರ್ತದಂದರೆ, ಯಾವಾಗಲೂ ನೋಡಿ, ವಿಶ್ವದಲ್ಲಿರುವಂಥ ಯಾವುದೇ ಈ ವಿಶ್ವದಲ್ಲಿ ಈ ಫಿಸಿಕಲ್ ಯೂನಿವರ್ಸ್ ಅಂತ ಇರ್ತೀವಿ ನಾವು, ಅಂದರೆ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ವಸ್ತುವು, ಯಾವುದೇ ಸಂಪದ, ಇನ್ನೊಂದು ಯಾವುದೇ ನಿಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ ಅದು ಎಲ್ಲಿಂದ ಬರತ್ತೆ? ಮೊದಲನೇದಾಗಿ ಈಗಾಗಲೇ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಆ ಪ್ರಪಂಚದಲ್ಲಿ ಅದೇನಂತ ಅಂದರೆ ಒಂಥರ ಇಂಟೆಲಿಜೆನ್ಸ್ ಅಂತ ಕರಿಬೋದು. ಅಂದರೆ ಅಲ್ಲಿರುವಂಥ ಹೆಚ್ಚು ಅಲ್ಲಿರುವಂಥ ವಿವೇಕ ತತ್ವ, ಇಲ್ಲಾಂದರೆ ಕಾನ್ಸಿಯಸ್ ಚೈತನ್ಯ, ಆ ಚೈತನ್ಯ ಇದೆಲ್ಲ ಆ ಚೈತನ್ಯ ರೂಪದಲ್ಲಿ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಈಗಾಗಲೇ ನಿಮ್ಗೆ ಏನು ಬೇಕೋ ಚೈತನ್ಯ ರೂಪದಲ್ಲಿ ಇರ್ತದೆ. ಆದರೆ ನಾವು ಯಾವಾಗ ಸರಿಯಾದ ಯೋಚನೆ ಮಾಡಿ, ಸರಿಯಾದ ದೃಷ್ಟಿ ಇಟ್ಕೊಂಡು, ಸರಿಯಾದ ನಂಬಿಕೆ ಇಟ್ಕೊಂಡು ಅಲ್ವಾ, ನಂಬಿಕೆ ಯಾರ ಮೇಲೆ? ಆ ಸೃಷ್ಟಿಕರ್ತ ಮೇಲೆ, ಆ ಆಲ್ಮೈಟಿ, ಆ ದೇವ್ರ ಮೇಲೆ ಅಲ್ವಾ. ಅವ್ರ ಮೇಲೆ ಎಷ್ಟು ನಂಬಿಕೆ ಇರಬೇಕು? ಅನಂತವಾದ ನಂಬಿಕೆ ಇರಬೇಕು. ಮತ್ತೆ ಆ ನಂಬಿಕೆ ಇದೆಯಾ ನಮಗೆ? ಇಲ್ಲ. ಯಾವಾಗಲೂ ಏನು ಯೋಚನೆ ಮಾಡ್ತಾ ಇರ್ತೀವಿ, ನನಗೆ ಇಷ್ಟೇ ಬಂದೆ, ನಾನಿಷ್ಟೇ, ನಾನು ಇದಕ್ಕಿಂತ ಏನು ಮೇಲಕ್ಕೆ ಹೋಗಲ್ಲ, ನಾನು ಏನು ದೊಡ್ಡವನಾಗಲ್ಲ, ಒಳ್ಳೆ ಅಧಿಕಾರಿ ಆಗಲ್ಲ, ಒಳ್ಳೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಲ್ಲ, ಒಳ್ಳೆ ಮ್ಯೂಸಿಷಿಯನ್ ಆಗಲ್ಲ. ಯಾವಾಗಲೂ ಆಗಲ್ಲ ಆಗಲ್ಲ ಆಗಲ್ಲ, ಅಂದರೆ ನಕಾರಾತ್ಮ ನಕಾರಾತ್ಮ ನಕಾರಾತ್ಮ, ಖಂಡಿತವಾಗಿ ಅದಾಗಲ್ಲ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಯದಾ ಯದಾ ದೃಷ್ಟಿ ತದಾ ಸೃಷ್ಟಿ, ಯದಾ ದೃಷ್ಟಿ ತದಾ ಸೃಷ್ಟಿ, ಯಥಾ ಗತಿ ತಥಾ ಮತಿ, ಯದಾ ಇಚ್ಛೆ ತದಾ ಫಲಿತ ಅಲ್ವಾ. ಏನು ನಮಗೆ ನಮ್ಮ ಒಳಗಡೆ ಏನು ನಡೀತಾ ಇದೆ ಅದೇ ನಿಮಗೆ ಈ ವಿಶ್ವದಲ್ಲಿ ಇಲ್ಲಾಂದರೆ ಈ ನೈಸರ್ಗಿಕದಲ್ಲಿ ಸಿಗತ್ತೆ ಅಷ್ಟೇ, ಏನೇ ಬೇರೆ ಸಿಗಲ್ಲ, ಬೇರೆ ಯಾವುದು ಸಿಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? ಜೀಸಸ್ ಕ್ರೈಸ್ಟು, ವಾಟ್ ಎವರ್ ಶೆಲ್ ಯು ಆಸ್ಕ್, ಶೆಲ್ ಬಿಲೀವ್, ಶೆಲ್ ಬಿ ಗಿವೆನ್, ಶೆಲ್ ಬಿ ರಿಸೀವ್ಡ್. ಅಂದರೆ ನೀವು ಏನು ಕೋರ್ಕೊತಿರೋ, ಏನು ನಂಬಿತಿರೋ ಅದು ನಿಮಗೂ ಕೊಡ್ತೀವಿ, ನಿಮಗೆ ಕೊಡಲಾಗತ್ತೆ, ನಿಮಗೂ ಸೇರಿಸ್ತೀವಿ ಅಂತ ಅರ್ಥ. ಮತ್ತೆ ಇಲ್ಲಿ ಯಾರೋ ಇಲ್ಲಿ ಯಾರು ಕೇಳೋರು ಯಾರು? ನಾವೇ. ಯಾರು ನಂಬಿಕೆ ಇಟ್ಟವ್ರು ಯಾರು? ನಾವೇ. ಮತ್ತೆ ಅದರಿಂದ ಅದನ್ನು ಸ್ವೀಕರಿಸೋದು ಯಾರು? ನಾವೇ. ಮತ್ತೆ ಇದು ಮಾಡ್ತಾ ಇದೀವ ಅಂದರೆ ಮಾಡಲ್ಲ, ಆದರೆ ನನಗೆಲ್ಲ ಬೇಕು.
ನನಗೆಲ್ಲ ನಮ್ಮ ಜೀವನದಲ್ಲಿ ಬರಲೇಬೇಕು, ಅಂದರೆ ದುಡ್ಡು ಬರಬೇಕು, ಒಳ್ಳೆ ಶ್ರೀಮಂತನಾಗಬೇಕು, ನಾನು ಎಲ್ಲ ಮಾಡಬೇಕು, ಬಟ್ ಈ ಕೆಲಸ ನಾನು ಮಾಡಲ್ಲ. ಅಂದರೆ ನಾನು ಯಾವುದೇ ಈ ವಿಶ್ವಕ್ಕೆ ಅಂದರೆ ನಮ್ಮ ಸೃಷ್ಟಿಕರ್ತಕ್ಕೆ ಯಾವ ಥರ ನಾವು ಒಂದು ಸಮಾಚಾರ ಕಲಿಸ್ಬೇಕಾಗತ್ತೆ, ಮೊದಲನೇದು ಏನು ಮಾಡ್ಕೋತ ಆಜ್ಞೆ ಮಾಡಬೇಕು. ಏನು ಮಾಡಬೇಕು? ಆಜ್ಞೆ ಅಲ್ವಾ, ಕಮ್ಯಾಂಡ್ ಅಂತ ಹೇಳ್ತೀವಿ, ಅದು ಕಲಿಸ್ಬೇಕಾಗತ್ತೆ. ಕಮ್ಯಾಂಡ್ ಈಗ ಕಲಿಸಿದ್ವಿ, ಮತ್ತೆ ಕಮ್ಯಾಂಡ್ ಕಲಿಸಿದ್ವಿ, ಏನು ಕಮ್ಯಾಂಡ್ ಕಲಿಸಿದ್ವಿ? ಆಜ್ಞೆ ಏನು ಕಲಿಸಿದ್ವಿ? ನನಗೂ ಸೊ ಈ ವರ್ಷದಲ್ಲಿ ಒಂದು ಕಾರ್, ನಾನು ಅಂದರೆ ಒಂದು ಕಾರು, ಒಂದು ಮೋಟಾರ್ ವೆಹಿಕಲ್ ನಾನು ಖರೀದಿ ಮಾಡಬೇಕು ಅಂತ ಕಲಿಸಿದೆ ಅಲ್ವಾ, ನನಗೆ ಬೇಕು ಅಷ್ಟೇ. ನೋಡಿ ಇನ್ನೊಂದು, ಇದೆಲ್ಲ ನಾನು ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಹೇಳ್ತಾ ಇರೋದು ಈ ಪ್ರಾಪಂಚಿಕ ಸಂಬಂಧಿತ, ಈ ವ್ಯಾವಹಾರಿಕ ಸಂಬಂಧಿತ, ಇದು ಯಾವುದು ಈ ಆಧ್ಯಾತ್ಮಿಕ ಸಂಬಂಧ ವಿಷಯ ಅಲ್ಲ. ಅಂದರೆ ಆಧ್ಯಾತ್ಮಿಕದಿಂದ ಪ್ರಾಪಂಚಿಕಕ್ಕೆ ಆ ಸಂಬಂಧ, ನೇರ ಸಂಬಂಧ ಇದೆ, ಆದರೆ ಆಧ್ಯಾತ್ಮಿಕ ಬೆಳವಣಿಗೆ ಇದು ನಾವು ಹೇಳ್ತಾ ಇರೋದು ಇದು ಡೈರೆಕ್ಟು ನಿಮಗೆ ಸಹಾಯ ಆಗಲ್ಲ, ಆದರೆ ಪರೋಕ್ಷವಾಗಿ ಸಹಾಯ ಆಗತ್ತೆ. ಯಾವ ಥರ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಯಾವುದೇ ನಾವು ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕು, ನಾನು ಆಧ್ಯಾತ್ಮಿಕ ಬಗ್ಗೆ ಒಂದು ಚಿಂತೆ ಮಾಡಬೇಕು, ಅದು ಕೆಳಗಡೆ ನಾವು ಅದ್ರ ಒಳಗಡೆ ನಾವು ಜಾಸ್ತಿ ತೊಡಸ್ಕೋಬೇಕಂದ್ರೆ ಏನು ಬೇಕು ನಿಮಗೆ? ನಿಮಗೆ ಖಂಡಿತವಾಗಿ ಪ್ರಾಪಂಚಿಕ ಜೀವನದಲ್ಲಿ ಗೊಂದಲಗಳು ಬೇಡ, ಗೊಂದಲಗಳು ಇರಬಾರ್ದು, ಒಳ್ಳೆ ಸಂಪದ ಇರಬೇಕು. ಯಾವಾಗ ಸಂಪದ ಇರುತ್ತೋ ನಮ್ಗೆ ಏನು ಬರೋ, ಸ್ವೇಚ್ಛೆ ಬರುತ್ತೆ ಅಲ್ವಾ, ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ತೀವಿ, ಅಂದರೆ ಆರ್ಥಿಕ ಸ್ವಾತಂತ್ರ್ಯ. ಈ ಆರ್ಥಿಕ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಏನಾಗ್ತದೆ, ಯಾವಾಗಲೂ ಊಟ ಎಲ್ಲಿ ಸಿಗತ್ತೆ, ಒಂದು ಯಾವುದೋ ಒಂದು ಫ್ಯಾನು ಪರ್ಚೇಸ್ ಮಾಡೋಕ್ಕಾಗತ್ತಾ ಮನೆಗೆ, ಇಲ್ಲಾಂದರೆ ಒಂದು ಯಾವುದೋ ಚಿನ್ನ ಚಿಕ್ಕದ ಸ್ಕೂಟರ್ ಪರ್ಚೇಸ್ ಮಾಡೋಕ್ಕಾಗತ್ತಾ, ಇದೇ ಯೋಚನೆಗಳಿದ್ದರೆ ನೀವು ಯಾವಾಗ ಆಧ್ಯಾತ್ಮ ಬಗ್ಗೆ ನೀವು ಯಾವಾಗ ಚಿಂತನೆ ಮಾಡೋದು, ಅದು ಸಾಧ್ಯವಾಗಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಈ ಈ ಇವತ್ತಿನ ಕಾರ್ಯಕ್ರಮ ಶ್ರೀಮಂತರು ಆಗೋಕ್ಕೆ ವಿಜ್ಞಾನ, ಅದು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ಇದು ಹೇಳ್ತಾ ಇದ್ದೀವಿ ಅಂದರೆ, ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಶ್ರೀಮಂತರಾದರೆ, ಒಳ್ಳೆ ಸಂಪಾದನಾ, ಒಳ್ಳೆ ಆರ್ಥಿಕ ಸ್ವೇಚ್ಛೆ ಇದ್ದರೆ ಏನಾಗ್ತದೆ ಗೊತ್ತಾ, ನಿಮ್ಮ ಆಧ್ಯಾತ್ಮಿಕ ಬೆಲವನ್ನು ತುಂಬ ಚೆನ್ನಾಗಾಗ್ತದೆ. ಅದಕ್ಕೋಸ್ಕರನೇ ಇದು ನಿಮಗೆ ಈ ಸಬ್ಜೆಕ್ಟು, ಈ ಅಂಶ ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಾಂದರೆ ಇದು ನೇರವಾಗಿ ನಿಮಗೆ ಆಧ್ಯಾತ್ಮಿಕ ಪರಿಣಿತಿ ಕೊಡಲ್ಲ, ಅಂದರೆ ಆಧ್ಯಾತ್ಮಿಕ ಪರಿಣಿತಿ ಸಂಬಂಧ ಜ್ಞಾನ ಇದಲ್ಲ. ಓಕೆ, ಇದು ಪೂರ್ತಿ ಪ್ರಾಪಂಚಿಕ ಜ್ಞಾನದ ಪ್ರಾಪಂಚಿಕ ಸಂಬಂಧ ಜ್ಞಾನ. ಇದರಿಂದ ನೀವು ಶ್ರೀಮಂತರು ಆಗೋದು ಹೇಗೆ, ನಿಮ್ಮ ಪೂರ್ತಿ ಯೋಚನೆಗಳನ್ನು ಸಕಾರಾತ್ಮಕವಾಗಿ ನಡೆಸ್ಕೊಂಡೋದು, ಮತ್ತು ಜೀವನವೇ ಒಂದು ಒಂಥರ ಏನು ಮಾಡ್ಕೋಬೇಕಂದ್ರೆ ಶ್ರೀಮಂತವಾಗಿ ನಾವು ಮಾಡ್ಕೋಬೇಕು, ನಾವು ರಿಚ್ ಆಗಬೇಕು, ಐಶ್ವರ್ಯ ಬರಬೇಕು, ಏನು ಕೋರ್ಕೊಂತೀವಿ ಅದೆಲ್ಲ ನಾವು ಅನುಭವಿಸಬೇಕು ಅಂತ ಇದೆಲ್ಲ ಸಂಬಂಧಿತ ಜ್ಞಾನ ಇವತ್ತಿನ ಕಾರ್ಯಕ್ರಮ ತಿಳ್ಕೊತಾ ಇದ್ವಿ. ಆಧ್ಯಾತ್ಮಿಕ ಸಂಬಂಧಿತ ಆ ಮಾರ್ಗ ಬೇರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮಾಡಬೇಕಾದ್ರೆ ಒಳ್ಳೆಯ ಧ್ಯಾನ ಮಾಡಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಇದೆಲ್ಲ ಮಾಡ್ತಾ ಹೋದರೆ ಆತ್ಮ ಪರಿಣಿತಿ ಅನ್ನೋ ಜಾಸ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲೇನಾಗ್ತದೆ, ಖಂಡಿತವಾಗಿ ಈ ಪ್ರಪಂಚ ಏನು ಪ್ರಪಂಚ ಇದು, ಯೋಚನೆಗಳ ಪ್ರಪಂಚ ಇದು. ಯಾವುದೇನು ಸೃಷ್ಟಿ ಮಾಡಬೇಕಂದ್ರೆ ಸ್ನೇಹಿತರೆ, ಇಡೀ ಪ್ರಪಂಚವನ್ನೇ, ಈ ಬ್ರಹ್ಮಾಂಡವನ್ನು ಯಾರು ಸೃಷ್ಟಿ ಮಾಡೋದು? ಆ ಸೃಷ್ಟಿಕರ್ತ. ಅದೇ ನಾನು ಹೇಳ್ತಿದ್ರೆ ಆ ಸೃಷ್ಟಿಕರ್ತ, ಸುಪ್ರೀಂ ಪವರು, ಈ ಪೂರ್ಣಾತ್ಮ ಅಂತ ಹೇಳ್ತೀವಿ. ಅದು ಅವರು ಆ ಇದು ಮಾಡುವಾಗ ಏನು ಮಾಡಿದರು, ಅವರು ಒಂದು ಯೋಚನೆ ಮಾಡೇ ಮಾಡಿದರು. ಅಂದರೆ ಅವರಿಂದನೂ ಒಂದು ಯೋಚನೆ ಈ ಥರ ಈ ಬ್ರಹ್ಮಾಂಡ ಮುಖಾಂತರ, ಬ್ರಹ್ಮಾಂಡ ರೂಪದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಅದೇ ಥರ ಈ ಸೃಷ್ಟಿಕರ್ತ ಏನು ಮಾಡಿದ್ದಾರೆ, ನಮ್ಮ ಒಳಗಡೆನೂ ಏನಿಟ್ಟಿದ್ದಾರೆ, ಎಲ್ಲ ಶಕ್ತಿ ನಿಮ್ಮ ಒಳಗಡೆ ಇದೆ, ನಿಮ್ಮ ಒಳಗಡೆ ಎಲ್ಲ ಇಟ್ಟಿದ್ದಾರೆ. ಏನೇನು ಇಟ್ಟಿದ್ದಾರೆ, ನೀವೊಂದು ಸಹ ಸೃಷ್ಟಿಕರ್ತವಾಗಿ ಕೆಲಸ ಮಾಡಿ ಅಂತ. ಏನು ಸಹ ಸೃಷ್ಟಿ ಮಾಡ್ಬೋದು ನೀವು ಈ ಭೂಮಿ ಒಳಗಡೆ, ಏನೇನು ಬೇಕು ನಿಮಗೆ ನೋಡಿ, ಇಷ್ಟೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ಎಷ್ಟು ಬಿಲ್ಡಿಂಗ್ಸು, ಎಷ್ಟು ವಾಹನಗಳು, ಒಂದು ಹೆಲಿಕಾಪ್ಟರ್ ಆಗ್ಬೋದು, ಇನ್ನೊಂದು ನೋಡ್ತಾ ಇದ್ರೆ, ಈ ಸೃಷ್ಟಿ ಅಂತ ಯಾರಿಂದ ಬಂದಿರೋದು? ಒಂದು ಮಾನವನಿಂದ ಬಂದಿರೋದೆ ಅಲ್ವಾ. ಸೊ ಯಾವ ಥರ ಬಂದಿದೆ ಅಂದರೆ, ಮಾನವನಿಂದ ಅದು ಬರ್ತಾ ಇದೆ ಅಂದರೆ, ಅವನು ಆಲೋಚನೆಯಿಂದ ಬಂದಿರೋದೆ. ಅಂದರೆ ಮಾನವನು ಇಷ್ಟು ಸೃಷ್ಟಿ ಮಾಡಿದಂದ್ರೆ ಆಲೋಚನೆಯಿಂದ ಸೃಷ್ಟಿ ಮಾಡಿರೋದು, ಇನ್ನು ಬೇರೆಯಿಂದ ಎಲ್ಲಿಂದ ಮಾಡಿಲ್ಲ. ಆದರೆ ಆ ಆಲೋಚನೆಗಳು ನಿದ್ದೆ ಮಾಡುವಾಗ ಯೋಚನೆ ರೂಪದಲ್ಲಿ ಬರ್ತದ, ಒಂದು ಕನಸು ರೂಪದಲ್ಲಿ ಬರ್ತದ, ಇಲ್ಲಾಂದ್ರೆ ಅವರು ಸೈಲೆಂಟ್ ಆಗಿ ಕೂತ್ಕೊಂಡಿರುವಾಗ, ಸೊ ಏನು ಯೋಚನೆ ಮಾಡ್ತಾ ಇಲ್ಲ, ಅವಾಗ ಏನೇ ಒಂದು ಒಂಥರ ಒಂದು ಸಮಾಚಾರ ಅವ್ರಿಗೆ ಸಿಕ್ತು, ಅದರಿಂದ ಒಂದು ಸೊ ದೊಡ್ಡ ಕಲ್ಪನೆ, ದೊಡ್ಡ ದೊಡ್ಡ ಸೃಷ್ಟಿ ಆಯಿತು, ಒಂದು ಯಾವುದೋ ಒಂದು ಮಂತ್ ಒಳ್ಳೆ ಯಂತ್ರ ಬಂತು, ಒಂದು ಎಲ್ಲ ಯಂತ್ರ ಒಳ್ಳೆ ಯಂತ್ರ ಒಂದು ಮೆಷಿನ್ ರೆಡಿ ಮಾಡಿದ್ರು, ಈ ಭೂಮಿಗೆ ಕೊಟ್ಟಿದ್ದಾನೆ, ಆ ಜ್ಞಾನ ಕೊಟ್ಟಿದೆ, ಆ ವಿಜ್ಞಾನ ಕೊಟ್ಟಿದ್ದಾರೆ, ಈ ಥರ ಆಗ್ತಾ ಇರ್ತದೆ. ಇದೆಲ್ಲ ಆಗೋದು ಅವರು ಯೋಚನೆಯಿಂದ ಆಗಿದೆ, ಬೇರೆ ಬೇರೆ ಯಾವುದಿಂದ ಆಗಿಲ್ಲ ಅಂತ ಹೇಳಕ್ ನಾನು ಹೇಳ್ತಾ ಇದ್ದೆ ನಿಮಗೆ. ಓಕೆ, ಪ್ರತಿಯೊಂದು ಯೋಚನೆಯಿಂದ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಮ್ಮ ಯೋಚನೆಗಳು ಸಕಾರಾತ್ಮಕ ಇಟ್ಕೊಂಡು
ನಾನು ಹೇಳ್ತೀನಿ, ಆ ಸ್ವಲ್ಪ ಆ ಅಂಶಗಳ ಪಾಲನೆ ಮಾಡ್ತಾ ಹೋದ್ರೆ ನಾವೂ ಶ್ರೀಮಂತ ಆಗ್ಬೋದು ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಆ ಅಂಶಗಳು ನಾನು ಹೇಳ್ತಾ ಹೋಗ್ತೀನಿ ಖಂಡಿತವಾಗಿ. ಸೊ ಇನ್ನು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂಡಿದ ಮೇಲೆ ಆ ಅಂಶಗಳೆಲ್ಲ ಪ್ರಯತ್ನ ಮಾಡ್ತೀನಿ. ನೋಡಿ, ಈಗ ಇಲ್ಲಿ ಏನು ಗಮನಿಸಬೇಕಾಗಿರೋದಂದ್ರೆ, ಖಂಡಿತವಾಗಿ ಪ್ರತಿಯೊಂದು ನಾವು ಏನೇ ಸೃಷ್ಟಿ ಮಾಡಬೇಕಂದ್ರೆ ಸಹಸೃಷ್ಟಿಕರ್ತವಾಗಿ ನಮ್ಮ ಒಳಗಡೆ ಈಗಾಗಲೇ ಪರಮಾತ್ಮನೊಂದು ಆತ್ಮ ಇಟ್ಟಿದ್ದಾನೆ, ಒಂದು ಉಪಚೇತನ ಮನಸ್ಸಿಟ್ಟಿದ್ದಾನೆ, ಮತ್ತು ಈ ದೇಹ ಇದೆ, ಬುದ್ಧಿ ಇದೆ, ಮನಸ್ಸಿದೆ, ಇಷ್ಟೆಲ್ಲ ಅಂಶಗಳಿದೆ. ಅದಕ್ಕೋಸ್ಕರ ನಾವು ಯಾವುದೇ ಬೇಕಾದರೂ ಸೃಷ್ಟಿ ಮಾಡ್ಬೋದು. ಪ್ರತಿಯೊಂದು ಏನಾಗ್ತದೆ ಗೊತ್ತಾ, ನೀವೇನೇ ಯೋಚನೆ ಮಾಡಿದರೆ ಆ ಯೋಚನೆಗೆ ಒಂದು ಪವನ ಪುಣ್ಯ ಇದೆ, ಒಂದು ಶಕ್ತಿ ಇದೆ ಸ್ನೇಹಿತರೆ, ಒಂದು ಪವನ ಪುಣ್ಯ, ಒಂದು ಶಕ್ತಿ ಇದೆ. ಅದು ಸುಮ್ಮನೆ ಆ ಯೋಚನೆ ಆಚೆ ಕಡೆ ಹೋಗಿ ಏನು ಮಾಡಲ್ಲ ಅಂತ ಯೋಚನೆ ಆ ಥರ ನೀವು ಯೋಚಿಸ್ಕೋಬೇಡಿ. ಯಾವಾಗಲೂ ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ಯೋಚನೆ, ಒಂದು ಆಲೋಚನೆ ಆಚೆ ಕಡೆ ಹೋಗಿದಂದ್ರೆ ಶಕ್ತಿ ಮತ್ತು ಪವನ ಪುಣ್ಯ ಇದೆ. ಅದೇನು ಮಾಡುತ್ತೆ ಗೊತ್ತಾ, ನಿಮಗೂ ಅದಕ್ಕೆ ತಕ್ಕಂಥ ಪರಿಸ್ಥಿತಿಗಳು ಈ ವಿಶ್ವದಲ್ಲಿ ಎಲ್ಲೇ ಇದ್ರೂ ಅದೇ ನಿಮ್ಮ ಹತ್ರ ತಗೊಂಡು ಬಂದು ನಿಮ್ಮ ನಿಜ ಜೀವನದಲ್ಲಿ ನಿಮಗೆ ಕಾಣಿಸ್ತದೆ, ನಿಮಗೆ ಅದು ಸ್ಪಷ್ಟ ಮಾಡ್ತದೆ. ಇದು ಅರ್ಥ ಮಾಡ್ಕೋಬೇಕು ನೀವು. ಅದಕ್ಕೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇರ್ತೀವಿ. ಮ್ಯಾನಿಫೆಸ್ಟೇಷನ್ ಅಂದರೆ ಯಾವುದೇ ರೂಪುಗೊಳಿಸ್ಬೇಕಂದ್ರೆ, ಸೊ ಎಲ್ಲಿ ರೂಪುಗೊಳಿಸ್ತೀವಿ ಅಂದರೆ ಮೊದಲನೇದಾಗಿ ಯೋಚನೆಯಲ್ಲಿ ಶುರು ಆಗತ್ತೆ ಅಲ್ವಾ. ಒಂದು ಒಂದು ವಿಜ್ಞಾನಿ ತಗೋರಿ, ಅವನು ಯಾವುದೋ ಒಂದು ಯಂತ್ರ, ಒಂದು 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 ಯಾವುದೇ ಮೆಷಿನ್ ರೆಡಿ ಮಾಡ್ಬೇಕಂದ್ರೆ ಏನು ಮಾಡ್ತಾನೆ? ಫಸ್ಟು ಮೊದಲನೇದಾಗಿ ಯೋಚನೆಯಲ್ಲಿ ಶುರು ಮಾಡ್ತಾನೆ, ಯೋಚನೆಯಲ್ಲಿ ಯೋಚಿಸ್ತಾನೆ, ಇದು ಈ ಥರ ಇರಬೇಕು, ಅದು ಮಾಡಿದರೆ ಈ ಥರ ಈ ಥರ ಕೆಲಸ ಮಾಡಬೇಕು, ಇದನ್ನು ಉತ್ಪನ್ನ ಮಾಡಬೇಕು ಅದು. ಸೊ ಅದ್ರ ಒಳಗಡೆ ಇಷ್ಟೆಲ್ಲ ಇರಬೇಕಾಗತ್ತೆ, ಅದೆಲ್ಲ ಫಸ್ಟು ಯೋಚನೆಯಲ್ಲಿ ಶುರು ಆಗುತ್ತೆ ಸ್ನೇಹಿತರೆ. ಯೋಚನೆ ಆದಮೇಲೆ ಅದೇನಾಗತ್ತೆ, ಯೋಚನೆ ರೂಪದಿಂದ ಮತ್ತೆ ಒಂದು ಪುಸ್ತಕ ಮೇಲೆ ಬರುತ್ತೆ, ಅಂದರೆ ರೈಟಿಂಗಲ್ಲಿ ಬರುತ್ತೆ, ಒಂದು ಡಿಸೈನ್ ಥರ ಬರುತ್ತೆ, ಈ ಥರ ಆಗಿ ಕೊನೆಯದಾಗಿ ಅದು ರೂಪುಗೊಳಿಸ್ಕೊತದೆ. ಯಾವ ಥರ, ಒಂದು ಫಿಸಿಕಲ್ ಆಬ್ಜೆಕ್ಟು ಇಲ್ಲಾಂದ್ರೆ ಭೌತಿಕ ರೂಪದಲ್ಲಿ, ಭೌತಿಕ ಯಂತ್ರ ರೂಪದಲ್ಲಿ ರೂಪುಗೊಳಿಸ್ಕೊತದೆ. ಅದೇ ಈ ಥರ ಈ ಭೂಮಿ ಮೇಲೆ ಆಗ್ತಿರೋದಂತ ಇದೇ ಥರ ಆಗ್ತಾ ಇದೆ. ಅಂದರೆ ಯಾರಿಂದ? ನಮ್ಮಿಂದನೇ ಆಗ್ತಾ ಇದೆ, ನಮ್ಮ ಯೋಚನೆಗಳಿಂದನೇ. ಅದಕ್ಕೋಸ್ಕರ ಪ್ರತಿಯೊಂದು ನಿಮ್ಗೆ ಏನೇ ಬೇಕಂದ್ರೂ ನೀವು ಯೋಚನೆ ಮಾಡ್ಕೋಬಿಡಿ, ಪ್ರತಿಯೊಂದು ವಿಶ್ವದಲ್ಲಿ ಇದೆ. ನಿಮಗೆ ನಿಮ್ಗೆ ಬೇಕಾಗಿರೋ ಏನು ಗೊತ್ತಾ, ನಿಮ್ಮ ಯೋಚನೆ ಕರೆಕ್ಟ್ ಆಗಿದೆಯಾ? ಆ ಯೋಚನೆ ಯಾವ ಥರ ಮಾಡಬೇಕು, ಯಾವ ಥರ ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಏನು ಬೇಕು ಈ ಭೌತಿಕ ಪ್ರಪಂಚದಲ್ಲಿ ಏನು ಬೇಕೋ ಅದು ಖಂಡಿತ ಕಡ್ಡಾಯವಾಗಿ ಬರುತ್ತೆ ಅಂತ ಆ ಅಂಶಗಳು ಸ್ವಲ್ಪ ಇದೆ. ಅದು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಯೋಚನೆ ಇದ್ರೆ ಸಾಕಾಗಲ್ಲ, ಆ ಯೋಚನೆ ಯಾವ ಥರ ಇರಬೇಕು, ಯಾವ ಥರ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಯಾವ ಥರ ಇಟ್ಕೋಬೇಕು, ಆಮೇಲೆ ನೆಕ್ಸ್ಟು ಇನ್ನೂ ಮುಂದಿನ ಅಂಶಗಳು ಏನು ಮಾಡಬೇಕು. ಸುಮ್ಮನೆ ಯೋಚನೆ ಇಟ್ಕೊಂಡ್ರು ಆಗಲ್ಲ, ಸುಮ್ಮನೆ ಯೋಚನೆ ಸಾಕಾಗಲ್ಲ. ಅದಾದಮೇಲೆ ಇನ್ನು ಸ್ವಲ್ಪ ಸಾಕಷ್ಟು ಒಂದು ನಾಲ್ಕೈದು ಸ್ಟೆಪ್ಸ್ಗಳಿದೆ, ಅದೆಲ್ಲ ನಾವು ಪಾಲನೆ ಮಾಡಿದರೆ ನಿಮ್ಗೆ ಏನು ಬೇಕೋ ಅದು ರೂಪುಗೊಳಿಸ್ಕೋಬೋದು, ಏನು ಬೇಕೋ ಅದು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ, ನಿಮ್ಮ ನಿಜ ಜೀವನದಲ್ಲಿ ತಗೊಂಡು ಬರ್ಬೋದು ಅಲ್ವಾ. ನೋಡಿ, ಇನ್ನೊಂದು ಅಂಶ ಇಲ್ಲ ನಾವು ಗಮನಿಸಬೇಕಾಗತ್ತೆ ಏನಂತಂದ್ರೆ ಸ್ನೇಹಿತರೆ, ಈಗ ಒಂದೇ ಫ್ಯಾಮಿಲಿಯಲ್ಲಿ ಇಬ್ಬರು ಹುಟ್ಟಿದ್ದಾರೆ, ಓಕೆ, ಅವರು ಅಣ್ಣ ತಮ್ಮರು. ಏನಾಗ್ತದೆ ಗೊತ್ತಾ, ಒಬ್ಬರು ಶ್ರೀಮಂತರು, ಇನ್ನೊಬ್ಬರು ಬಡವರು. ಇಲ್ಲಿ ಏನಾಗಿದೆ ಅವರಿಬ್ಬರಿಗೆ, ಅವ್ರ ಪರಿಸ್ಥಿತಿಗಳಲ್ಲಿ ಏನೋ ತೊಂದರೆ ಇದೆಯಾ, ಅವ್ರ ತಂದೆ ತಾಯಿಯಲ್ಲಿ ತೊಂದರೆ ಇದೆಯಾ, ಅವರು ಇರೋಂಥ ಅಂದರೆ ನಿವಾಸ ಇಲ್ಲಾಂದ್ರೆ ಸುತ್ತಮುತ್ತ ಎಲ್ಲ ಒಂದೇ, ಇಬ್ರಿಗೆ ಒಂದೇನೋ ಇಲ್ಲ, ಏನೋ ತೇಡ ಇದೆಯಾ ಅವರಿಬ್ಬರಿಗೆ. ಬಟ್ ಆದರೆ ಒಬ್ಬರು ಶ್ರೀಮಂತ ಆಗಿರ್ತಾನೆ, ಒಂದು ಬಡವನಾಗಿರ್ತಾನೆ, ಇರೋದೆಲ್ಲ ಕಲ್ಕೊಂಡಿರ್ತಾನೆ. ಇನ್ನೊಂದು ಬೆಳೀತಾ ಬೆಳೀತಾ ಅವನು ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಿ ಏನೋ ದೊಡ್ಡ ಶ್ರೀಮಂತ ಆಗಿ ಬಿಸ್ನೆಸ್ ಮ್ಯಾನ್ ಆಗಿ ಇದೆಲ್ಲ ಆಗ್ತಾ ಇರ್ತದೆ. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಅವರಿಬ್ಬರ ಮಧ್ಯೆ ವ್ಯತ್ಯಾಸ ಇದೆ. ಅವರು ಸುತ್ತಿರುವಂಥ ವಾತಾವರಣದಲ್ಲಿ, ಅವ್ರ ಪರಿಸ್ಥಿತಿಯಲ್ಲಿ, ಅವ್ರು ಇನ್ನೊಂದು ಯಾವುದು ಬೇರೆ ಅನ್ಯದ ಯಾವುದು ಅವ್ರ ಮಧ್ಯದಲ್ಲಿ ತೇಡ ಇಲ್ಲ, ಅದು ಅರ್ಥ ಮಾಡ್ಕೋಬೇಕು ನೀವು. ಇನ್ನೊಂದು ಹೇಳ್ತೀನಿ. ಈಗ ನಿಮ್ಮ ಮನೆ ಹಿಂದ್ಗಡೆ ಆ ಕಡೆ ಈ ಕಡೆ ನೀವು ನೋಡ್ತಾ ಇರ್ತೀರಿ ಅಲ್ಲ, ಸ್ವಲ್ಪ ಸ್ವಲ್ಪ ಜನ ಏನಾಗ್ತದೆ, ಬೇಗ ಬೇಗ ವೃದ್ಧಿ ಹೊಂದ್ತಾ ಇರ್ತಾರೆ. ಇನ್ನೊಬ್ರು ಏನೇ ಮಾಡಿದ್ರು, ಎಷ್ಟೇ ಕಷ್ಟ ಮಾಡಿದ್ರು ಅವರು ದುಡ್ಡು ಬರಲ್ಲ, ಮತ್ತೆ ಒಂದು ಶ್ರೀಮಂತರಾಗಲ್ಲ, ಐಶ್ವರ್ಯ ಏನು ಬರಲ್ಲ, ಯಾವಾಗಲೂ ದಾರಿದ್ರ್ಯದಲ್ಲಿ ಇರ್ತಾ ಇರ್ತಾರೆ ಅಲ್ವಾ. ಅಲ್ಲಿ ಸ್ವಲ್ಪ ಮಿಸ್ ಆಗ್ತಾ ಇದೆ, ಅವ್ರು ಮಾಡ್ತಾ ಇರಲ್ಲಂತ ಅಂಶಗಳು ಸ್ವಲ್ಪ ಇದೆ, ಅದನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಒಂದೊಂದು ಹೇಳ್ತೀನಿ ಅಲ್ವಾ. ಇದೊಂದು ನೋಡ್ಕೊಳ್ಳಿ. ಇನ್ನೊಂದು, ಇಬ್ಬರು ವ್ಯಕ್ತಿಗಳು ನಿಮ್ಮ ಮನೆ ಪಕ್ಕದಲ್ಲಿ ಈ ಕಡೆ ಆ ಕಡೆ ಇದ್ದಾರೆ ಅಂತ ಇಟ್ಕೊಳ್ಳಿ, ಇಬ್ಬರು ಒಂದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಒಂದೇ ಬಿಸ್ನೆಸ್ಸು, ಒಂದೇ ಕಂಡೀಷನ್ಸು, ಪರಿಸ್ಥಿತಿಗಳು ಎಲ್ಲ ಆಚೆ ಕಡೆ, ಅಂದರೆ ಒಂದು ರಿಯಲ್ ಎಸ್ಟೇಟು, ಒಂದು ಇಲ್ಲಾಂದ್ರೆ ಒಂದು ಯಾವುದೋ ಒಂದು ವ್ಯಾಪಾರ ಮಾಡೋದು, ಇನ್ನೊಂದು ಯಾವುದೋ ಈ ದುಸ್ತುಗಳ ವ್ಯಾಪಾರ ಮಾಡೋದು, ಏನೋ ಒಂದು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ಬಿಸ್ನೆಸ್ ಅಲ್ಲಿ ಇದ್ದು ಇಬ್ಬರು ಒಂದೇ ವ್ಯಾಪಾರ, ಒಂದೇ ದುಡ್ಡು ಹಾಕಿ ಮಾಡ್ತಾರೆ, ಒಬ್ಬರು ಲಾಸ್ ಆಗ್ತಾರೆ, ಒಬ್ಬನು ಮೇಲೆ ಹೋಗ್ತಾನೆ.
ಇಲ್ಲಿ ಏನಾಗ್ತಾ ಇದೆ, ಏನ್ ಪ್ರಾಬ್ಲಮ್? ಪ್ರಾಬ್ಲಮ್ ಅವ್ರದ ಅಂದ್ರೆ ಪ್ರಾಬ್ಲಮ್ ಆ ದುಸ್ತುಗಲ್ದ, ಇಲ್ಲ ಅಂದ್ರೆ ಆ ಸುತ್ತಮುತ್ತ ಇರುವಂತ ಯಾವ್ದನ್ನ ಪ್ರಾಬ್ಲಮ್ ಇದೆಯಾ, ಇಲ್ಲ ಗವರ್ನ್ಮೆಂಟ್ಗೆ ಏನು ಇಲ್ಲ, ಇವ್ರ ಒಳಗಡೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ತರ ನೋಡ್ತಾ ಹೋಗಿ. ಓಕೆ, ಇದನ್ನ ನೋಡ್ತಾ ಹೋದ್ರೆ ಎಷ್ಟೋ ನಿಮ್ಗೆ ಈ ಉದಾಹರಣೆಗಳು ಕಾಣಿಸ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಸೊ ಇನ್ನು ನೋಡಿದ್ರೆ ಒಬ್ಬನು ಎಜುಕೇಶನ್ ಇಲ್ಲ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಬೆಂಗಳೂರಲ್ಲಿ ಒಂದು ಎಮ್ ಎಲ್ ಎ ಇದ್ದಾನೆ, ಎಂಟನೇ ಕ್ಲಾಸು ಪಾಸ್ ಆಗಿಲ್ಲ. ಆಸ್ತಿ ಎಷ್ಟು ಗೊತ್ತಾ? ಆಸ್ತಿ 1200 ಡಿಕ್ಲೇರ್ ಮಾಡಿರೋದು, ಡಿಕ್ಲೇರ್ ಆಗಿಲ್ಲ ಅಂತ ಎಷ್ಟು ನನಗೆ ಗೊತ್ತಿಲ್ಲ. 1290 crores ಅದು. ಅರ್ಥ ಆಯ್ತಾ? ಅಭ್ಯಾಸ ಎಷ್ಟು? ವಿದ್ಯಾಭ್ಯಾಸ 7th class. ಸರಿಯಾಗಿ ಸೈನ್ ಮಾಡೋಕ್ಕಾಗಲ್ಲ, ಅದು ಬೇರೆ ವಿಷಯ. ಒಂದು ಒಂದು ತಿಂಗಳಿಗೆ ಎಷ್ಟು ಬರುತ್ತೆ ಬಾಡಿಗೆ ಗೊತ್ತಾ? 100 crores, 100 ಕೋಟಿ ಬಾಡಿಗೆ. ಎಲ್ಲಿಂದ ಬಂತಿದ್ದೆಲ್ಲ? ವಿದ್ಯಾಭ್ಯಾಸ ಎಷ್ಟು? ಮತ್ತೆ ಈಗ ವಿದ್ಯಾಭ್ಯಾಸ ಪ್ರಾಬ್ಲಮ್ ಅಂತ ಹೇಳ್ಬೋದಾ? ಯಾರನ್ನ ದಾರಿದ್ರ್ಯ ಅನುಭವಿಸ್ತಾ ಇದ್ರೆ, ಏ ಇಲ್ಲಪ್ಪ ಅವನು ವಿದ್ಯಾಭ್ಯಾಸ ಇಲ್ಲ, ಅದಕ್ಕೆ ಅವನು ಈ ತರ ತುಂಬಾ ದಾರಿದ್ರ್ಯ ಇದ್ದಾನೆ, ಅವನು ಬಡವರಾಗಿದ್ದಾನೆ ಅಂತ ಹೇಳ್ಬೋದಾ? ಅದು ಸಾಧ್ಯ ಆಗತ್ತಾ? ಆಗಲ್ಲ, ಆ ತರ ಇಲ್ಲ, ಅದು ಸಾಧ್ಯವಾಗಲ್ಲ. ಅಲ್ಲಿ ಬೇರೆ ಇದೆ, ಇನ್ನೊಂದು ಅಂಶ ಇದೆ, ಅದು ಅಂಶ ನಾವು ತಿಳ್ಕೋಬೇಕು ಅಲ್ವಾ. ಈ ತರ ಎಷ್ಟೋ ಉದಾಹರಣೆಗೆ ಹೇಳ್ತಾನೆ ಹೋಗ್ಬೋದು. ಓಕೆ ಅಲ್ವಾ. ಸೊ ಇನ್ನು ಇಬ್ಬರು ವ್ಯಕ್ತಿಗಳಿರ್ತಾರೆ ಒಂದೇ ಮನೆಯಲ್ಲಿ. ಅವನಿಗೆ ಒಂದು ಆರೋಗ್ಯ ಚೆನ್ನಾಗಿರ್ತದೆ, ಇನ್ನೊಂದು ಆರೋಗ್ಯ ಚೆನ್ನಾಗಿರಲ್ಲ. ಏನು ಪರಿಸ್ಥಿತಿಗಳು? ಮತ್ತೆ ಸುತ್ತ ಇರೋ ವಾತಾವರಣ, ಊಟ, ನೀರು, ಗಾಳಿ ಎಲ್ಲ ಒಂದೇ ಅಲ್ವಾ ಇಬ್ರಿಗೆ? ಮತ್ತೆ ಏನಾಗಿದೆ ಅಲ್ಲಿ? ಸ್ವಲ್ಪ ತೊಂದರೆ ಇದೆ, ಅವ್ರ ಮಧ್ಯದಲ್ಲಿ ತೊಂದರೆ ಆಗ್ತಾ ಇದೆ. ಅಂದ್ರೆ ಅವ್ರ ಒಳಗಡೆನೆ ಇರುವಂತ ಸ್ವಲ್ಪ ಅಂಶಗಳು ಸರಿಯಾಗಿ ಪಾಲನೆ ಮಾಡಲ್ಲ, ಅದರಿಂದನೆ ಇಷ್ಟೆಲ್ಲ ಗೊಂದಲ ಆಗೋದು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗೋದು ಸ್ನೇಹಿತರೆ. ಸೊ ಈ ತರ ನಾವು ಅರ್ಥ ಮಾಡ್ಕೊತ ಹೋದ್ರೆ ಎಷ್ಟೋ ನಾವು ಇನ್ನು ಅಂದ್ರೆ, ಸೊ ಇದೆಲ್ಲ ನಾವು ಒಂದೊಂದೊಂದು ಅರ್ಥ ಮಾಡ್ಕೊತ ಹೋದ್ರೆ ಖಂಡಿತವಾಗಿ ಸೊ ನಮ್ಗೆ ಹೆಚ್ಚು ಅಂಶಗಳು ಇನ್ನು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಆದ್ರೆ ಸೊ ಸಮಯ ಅಭಾವದಿಂದ ನಾವು ಇನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತೇನೆ ನೋಡಿ. ಈಗ ಸ್ನೇಹಿತರೆ, ಒಂದೇನಂದ್ರೆ ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕಾಗಿರೋದು, ಯಾವುದೇ ನಮ್ಮ ಜೀವನದಲ್ಲಿ ಒಳ್ಳೆ ಐಶ್ವರ್ಯ ಬೇಕು, ನಾವು ಶ್ರೀಮಂತರಾಗಬೇಕು ಅಂತ ನಿಮಗೆ ಆಸೆ ಇದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಆಗ್ಬೇಕು ಅಂತ ಆಸೆ ಇಟ್ಕೊಳ್ಳಿ. ಯಾಕಂದ್ರೆ ಅದು ತಪ್ಪಲ್ಲ. ತುಂಬಾ ಜನ ಏನಾಗ್ತದೆ ಗೊತ್ತಾ, ಈ ನಾವು ಸ್ಪಿರಿಚುವಾಲಿಟಿಗೆ ಬಂದಿದ್ರೆ ಸ್ಪಿರಿಚುವಾಲಿಟಿಯಲ್ಲಿ ಎಲ್ಲ ಬಿಡಬೇಕು, ಮತ್ತೆ ಆಮೇಲೆ ನಾನು ಇದೆಲ್ಲ ಅದು ಮಾಡಬಾರ್ದು, ನಾನು ದೊಡ್ಡದಾಗಿ ಯಾವುದೇ ಒಂದು ಒಳ್ಳೆ ಗಾಡಿ ತಗೋಬಾರ್ದು, ಮತ್ತೆ ಸಂಪದಾಗಿ ಇಟ್ಕೋಬಾರ್ದು, ಇದೆಲ್ಲ ತಪ್ಪು ಅಂಶಗಳು, ಕಲ್ಪನೆಗಳು. ಓಕೆ, ನಿಮ್ಗೆ ಅದು ಗೊತ್ತಿರ್ಬೋದು. ಓಶೋ ರಜನೀಶ್ ಅಂತ ನಮ್ಮ ಗುರುಗಳಿದ್ರು, ಅವ್ರು ಹೆಂಗಿದ್ರೆ ಒಂದು ಅವ್ರಿಗೆ ಅಂದ್ರೆ ಅವ್ರು ಸುತ್ತಿರುವಂತ ಶಿಷ್ಯರು, ಅವ್ರ ಶಿಷ್ಯಗಣ ಎಲ್ಲ ಎಲ್ಲ ಸೇರ್ಕೊಂಡು ಒಂದು 300 ಕಾರು, ರೋಲ್ಸ್ ರಾಯ್ಸ್ ಕಾರ್ಗಳು ಅವ್ರಿಗೆ ಗಿಫ್ಟ್ ಮಾಡಿದ್ರು, ಮತ್ತೆ ಒಳ್ಳೆ ವಾಚ್ಗಳು. ಅವ್ರು ನೋಡಿದ್ರೆ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಕ್ಕೆ, ಮತ್ತೆ ಎಲ್ಲ ಎಲ್ಲ ಎಂಜಾಯ್ ಮಾಡ್ತಾರೆ. ಅಂದ್ರೆ ಅವ್ರೇನೋ ದಾರಿದ್ರ್ಯ ಅನುಭವಿಸ್ಬೇಕಂತ ಇಲ್ಲ. ಸ್ಪಿರಿಚುವಾಲಿಟಿ ಅಂದ್ರೆ ಆಧ್ಯಾತ್ಮಿಕ ದಾರಿದ್ರ್ಯ ಅಂತ ಇಲ್ಲೇ ಇಲ್ಲ ಸಿಸ್ಟೆ. ದಾರಿದ್ರ್ಯ ಅಂತಂದ್ರೆ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ, ಅರ್ಥ ಮಾಡ್ಕೋರಿ. ಯಾಕಂದ್ರೆ ಆಧ್ಯಾತ್ಮಿಕ ಅಂದ್ರೆ ವೈಭೋಗ, ವೈರಾಗ್ಯ ಅಲ್ಲ. ಅರ್ಥ ಆಯ್ತಾ? ಆಧ್ಯಾತ್ಮಿಕ ಅಂದ್ರೆ ವೈಭೋಗ, ವೈರಾಗ್ಯವಲ್ಲ. ವೈಭೋಗವೇ ನಮ್ಮ ಗುಣ, ಅರ್ಥ ಮಾಡ್ಕೋರಿ. ಅರ್ಥ ಆಯ್ತಾ? ಸೊ ಈ ತರ ನೋಡ್ತಾ ಹೋದ್ರೆ ಖಂಡಿತವಾಗಿ ಆಸೆ ಇಟ್ಕೊಂಡೋದು ಒಳ್ಳೇದೆ, ಅದು ಸಾಧಿಸೋದು ಒಳ್ಳೇದೆ, ಅದು ಅನುಭವಿಸೋದು ಒಳ್ಳೇದೆ. ಈ ಭೂಮಿ ಮೇಲೆ ಇರೋವರೆಗೂ ನಿಮ್ಗೇನು ಕೊರತೆ ಆಗಲ್ಲ. ನೀವು ಅನುಭವಿಸಿದ ಮಾತ್ರ ಏನೋ ಕೊರತೆ ಬರಲ್ಲ ಇಲ್ಲಿ. ಈ ವಿಶ್ವ ತುಂಬಾ ದೊಡ್ಡದು, ಸೊ ದೊಡ್ಡ ವಿಶಾಲ ಆಗಿರ್ತದೆ. ಅದಕ್ಕೂ ಅದ್ರ ಒಳಗಡೆ ಇರುವಂತ ಯಾವುದೇ ರಿಸೋರ್ಸಸ್ಸು ಅದು ಏನು ಕಡಿಮೆ ಆಗಲ್ಲ. ನೀವು 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 ಐಶ್ವರ್ಯವಂತವಾಗಿ, ನೀವು ಶ್ರೀಮಂತವಾಗಿ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿ, ಒಳ್ಳೆ ಎಂಜಾಯ್ ಮಾಡಿ, ಲೈಫ್ನು ಎಂಜಾಯ್ ಮಾಡಿ ಅಂದ್ರೆ, ಎಂಜಾಯ್ ಮಾಡಿ ಅಂದ್ರೆ ಕೆಟ್ಟದಾಗ ಮಾಡಬಾರ್ದು. ಈ ಕೆಟ್ಟದಾಗ ಮಾಡೋದು ಅದು ತಪ್ಪೇ. ಅಂದ್ರೆ ಕೆಟ್ಟದಾಗ ಅಂದ್ರೆ ಸ್ವಲ್ಪ ಜನ ಏನ್ ಮಾಡೋದು, ಹೆಚ್ಚು ದುಡ್ಡು ಇದ್ರೆ ಅದು ನಾಶನ ಮಾಡೋದು, ಇಲಿಗಲಿಗೆ ಹೋಗಿ ಒಳ್ಳೆ ಅಂದ್ರೆ ವ್ಯರ್ಥ ವ್ಯಸನಗಳು ಮಾಡ್ಕೊಡೋದು, ಇದೆಲ್ಲ ಕರೆಕ್ಟ್ ಅಲ್ಲ. ಮತ್ತೆ ನೀವು ನಾಲ್ಕು ಸಕಾರಾತ್ಮಕವಾಗಿ, ಸೊ ನೀವು ಏನು ನೋಡ್ಬೇಕಾರು ನೋಡಿ, ಈ ಪ್ರಪಂಚ ನೋಡ್ತೀರಾ ನೋಡಿ ಅಲ್ವಾ, ಪ್ರಪಂಚ ಸುತ್ಕೊಂಡು ಬರ್ತೀರಾ, ಸುತ್ಕೊಂಡು ಬನ್ನಿ. ಇನ್ನು ಹೆಚ್ಚೆಚ್ಚು ಪರ್ವತಗಳು ಅಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತೀರಾ ಮಾಡಿ, ಒಳ್ಳೆ ಕಾರ್ ತಗೊಂತೀರಾ, ಕಾರ್ ತಗೊಂಡು ಎಲ್ಲ ಕಡೆ ಹೋಗಿ ಅಲ್ಲಿ ಓಡಾಡಕ್ಕೆ ನಿಮ್ಗೆ ಇಷ್ಟ ಇದೆಯಾ? ಆ ಇಷ್ಟ ಇಟ್ಕೊಳ್ಳಿ, ಆಸೆಗಳನ್ನು ನೆರವೇರಿಸ್ಕೊಳ್ಳಿ, ಏನು ತಪ್ಪಿಲ್ಲ ಅದರಲ್ಲಿ. ಅದು ಆಧ್ಯಾತ್ಮಿಕವಾಗಿ ಅದಕ್ಕೆ ಸಂಬಂಧ ಇಲ್ಲ, ಆಧ್ಯಾತ್ಮಿಕ ಯಾವಾಗಲೂ ಆ ಥರ ಏರಲ್ಲ, ಅದು ನಿಮ್ಮ ಮನಸ್ಸಿಂದ ತೆಗಿಬಿಡಿ ಇವತ್ತು. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಅಂಶಕ್ಕೆ ಹೋಗೋಣ ನೋಡಿ. ಯಾವುದೇ ಈ ಥರ ಸಾಧಿಸ್ಬೇಕಂದ್ರೆ ನಮ್ಗೆ ಬೇಕಾಗಿರೋದು ಐದು ಐದು ಅಂಶಗಳು. ಆ ಐದು ಅಂಶಗಳು ಹೇಳ್ತೀನಿ, ನೀವು ಸರಿಯಾಗಿ ಪಾಲನೆ ಮಾಡಿ. ಇದರಲ್ಲೇ ಜನ ಎಲ್ಲ ಫೇಲ್ ಆಗೋದಿಲ್ಲೇ. ಮೊದಲನೇದು ಒಳ್ಳೆ ದೃಷ್ಟಿ. ನಮ್ಮ ದೃಷ್ಟಿಯಲ್ಲಿ, ದೃಷ್ಟಿ ಅಂದ್ರೆ ಏನು ಗೊತ್ತಾ,
ನಮ್ಮ ಮೆದುಳು ಒಳಗಡೆ ಒಂದು ಚಿತ್ರ ಇಟ್ಕೋಬೇಕು. ಆ ಚಿತ್ರ ಏನು ಗೊತ್ತಾ, ಒಂದು ಕಾರು ಕಾರ್ ಕಾಣಿಸ್ತಾ ಇದೆ ನನಗಷ್ಟೇ, ಇಲ್ಲಾಂದ್ರೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಆ ಬಿಲ್ಡಿಂಗ್ ನನಗೂ ಬೇಕು, ಒಂದು ವರ್ಷದಲ್ಲಿ ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು, ಒಂದು ಯಾರೋ ಒಂದು ಕ್ಲರ್ಕ್ ಅಂದ್ರೆ ಒಂದು ಚಿಕ್ಕದು ಒಂದು ಕ್ಲರ್ಕ್ ಜಾಬ್ ಮಾಡ್ತಾ ಇರ್ತಾರೆ ಒಂದು ಆಫೀಸಲ್ಲಿ, ಅವ್ರೋಗಿ ಒಂದು ಏರೋಪ್ಲೇನ್ ಉಯಿಸ್ಕೋಬಾರ್ದು ಅಲ್ವಾ? ಏರೋಪ್ಲೇನ್ ಉಯಿಸ್ಕೊಂಡ್ರೆ ಆಗ್ತದಾ? ಅದಕ್ಕೂ ಅವ್ರಿಗೆ ಸಂಬಂಧ ಇರಬೇಕಲ್ಲ, ಅವ್ರು ಮಾಡೋ ಕೆಲಸಕ್ಕೆ, ಅವ್ರ ಸಂಪಾದನಕ್ಕೆ, ಅವ್ರು ಉಯಿಸ್ಕೊತಾರೋದಕ್ಕೆ ಎರಡು ಸ್ವಲ್ಪ ನೇರ ಸಂಬಂಧ ಇರಬೇಕಾಗತ್ತೆ. ಅದು ಹತ್ರ ಹತ್ರ ಇರಬೇಕು, ತುಂಬ ದೂರವಾಗಿರಬಾರ್ದು. ಓಕೆ, ಒಂದು ಅವ್ರು ಏರೋಪ್ಲೇನ್ ಉಯಿಸ್ಕೊಂಡ್ರೆ ಏರೋಪ್ಲೇನ್ ನಾನು ಖರೀದಿ ಮಾಡ್ತೀನಿ ಅಂದ್ರೆ ಆಗಲ್ಲ, ಆ ಥರ ಮಾಡ್ಕೋಬೇಡಿ. ಸ್ವಲ್ಪ ಅದು ನಿಜ ಜೀವಿತಕ್ಕೆ ಹತ್ರ ಇರಬೇಕು ಸ್ವಲ್ಪ ಅಲ್ವಾ? ಅದು ಸರಿ ಆಯಿತು. ಈಗೇನು ಮಾಡಬೇಕು, ದೃಷ್ಟಿ ಅಂದರೆ ನಮ್ಮ ಒಳಗಡೆ ಮೆದುಳು ಒಳಗಡೆ ಒಂದು ಮೆಂಟಲ್ ಇಮೇಜ್ ಅಂದರೆ ಮಾನಸಿಕ ಚಿತ್ರ ಇರಬೇಕು. ಆ ಮಾನಸಿಕ ಚಿತ್ರ ಯಾರು ಕರೆಕ್ಟಾಗಿ ಇಟ್ಕೊತಾರೋ, ಆಯಿತು ಇಟ್ಕೊಂಡಿದ್ವಿ, ಇಟ್ಕೊಂಡು ಮಾತ್ರ ಆಗ್ತದ? ಇಟ್ಕೊಂಡ್ರೆ ಕೆಲಸ ಆಗ್ಬಿಡ್ತದ? ಆಗಲ್ಲ. ಯಾಕಾಗಲ್ಲ? ಅದ್ರ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಇಟ್ಕೊಂಡಿದ್ರಿ, ಓಕೆ ಬರ್ತದೆ, ಕಾರ್ ಬರಬೇಕು, ಒಂದು ಮನೆ ಬರಬೇಕು, ಬರತ್ತೆ. ಆದರೆ ಇವತ್ತು ಇಟ್ಕೊಂಡಿದ್ರಿ, ನಾಳೆಗೆ ಅದು ಏರೇಜ್ ಆಯಿತು. ಇನ್ನು ಸ್ವಲ್ಪ ಏನು ಮಾಡ್ತಾರೆ ಗೊತ್ತಾ, ಯಾವಾಗಲೂ ಹೇಳ್ತಾ ಇರ್ತಾರೆ ದೇವ್ರ ಮುಂದೆ ಕೂತ್ಕೊಂಡು, ನನಗೆ ಇದು ಬೇಕು ಇದು ಬೇಕು. ಎಷ್ಟು ಸರಿ ಹೇಳ್ತೀರಿ? ಏನು ಬೇಕಾಗಿದೆ ಎಷ್ಟು ಸರಿ ಅಷ್ಟು ಸರಿ ಹೇಳಕ್ಕೆ, ಹೇಳೋದು ಒಂದೇ ಸರಿ, ಬಟ್ ನಿಮ್ಮ ಒಳಗಡೆ ಇಟ್ಕೊಂಡಿದ್ರಾ ಇಲ್ಲ? ನೀವು ನೋಡಿ, ಈಗ ನಮಗೂ ಕಾರ್ ಬೇಕು, ಕಾರ್ ಬಂದಿದೆ, ಕಾರ್ ಮೇಲೆ ಕಾರಲ್ಲಿ ಕೂತ್ಕೊಂಡಿದ್ದೀನಿ, ಸೊ ಎ ಸಿ ಹಾಕ್ಕೊಂಡಿದ್ದೀನಿ, ಆರಾಮಾಗಿದ್ದೀನಿ, ಇದೆಲ್ಲ ನಿಮ್ಗೆ ಊಹಿಸ್ಕೊಳಕ್ ಆಗತ್ತಾ ಅಲ್ಲ? ಸಾಧ್ಯವಾಗತ್ತಾ? ಅಲ್ಲ ಸಾಧ್ಯವಾಗತ್ತಲ್ಲ, ಅದು ಊಹಿಸ್ಕೊಳ್ಳಿ. ಮತ್ತೆ ಅದ್ರ ಒಳಗಡೆ ಜೀವಿಸಿ, ನೀವು ಜೀವನ ಮಾಡಿ ಅದ್ರ ಒಳಗಡೆ, ಅವಾಗ ನಿಮ್ಮದೇ ಅದಾಗತ್ತೆ, ಅದೇ ನಿಮ್ದು ಆಗತ್ತೆ, ಒಂದು ದಿವಸಕ್ಕೆ ಅದೇ ನಿಮಗೆ ಆಗತ್ತೆ ಅಲ್ವಾ? ಸೊ ನಾವು ಅದೇ ಅದಕ್ಕೆ ನಾನು ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಸೃಷ್ಟಿ, ನಮ್ಮ ದೃಷ್ಟಿ, ನಮ್ಮ ಏನೇ ಸೃಷ್ಟಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ದೃಷ್ಟಿನೇ, ದೃಷ್ಟಿ ಬಿಟ್ಟು ಯಾವುದೂ ಇಲ್ಲ. ನೋಡಿ, ಒಂದೊಂದ್ಸರಿ ನಮ್ಮ ದೃಷ್ಟಿ ಯಾವುದೋ ಒಂದು ದೃಷ್ಟಿ ಇಟ್ಕೊಂಡು ಹೋಗ್ತಾ ಇರ್ತೀವಿ, ಅಂದರೆ ಇದು ಈ ಥರ ಒಂದು ಕಾರ್ ನನಗೆ ಇಷ್ಟ ಅದಿದೆ ಅಂತ ನಮ್ಮ ಒಳಗಡೆ ಅನ್ಕೊತಾ ಇರ್ತೀವಿ ಅಲ್ವಾ? ಅನ್ಕೊಂಡ ತಕ್ಷಣ ರೋಡ್ ಮೇಲೆ ಹೋದ್ರೆ ಅದೇ ಕಾರ್ಗಳು ಹೋಗ್ತಾ ಇರ್ತದೆ, ಅದೇ ಕಾರ್ಗಳು ಯಾವಾಗಲೂ ಅದೇ ಕಾರು, ಒಂದು ಎರಡು ಮೂರು ಎಲ್ಲಿ ನೋಡಿದ್ರೆ ಅದೇ ಕಾರ್ ಹೋಗ್ತಾ ಇರ್ತದೆ. ಏನಪ್ಪಾ ಇದು ಆಗಿದೆ ಅಂದರೆ, ನಿಮ್ಮ ಒಳಗಡೆ ಆ ದೃಷ್ಟಿ ಇದೆ, ಮತ್ತೆ ಏನು ಮಾಡೋದು? ನಿಮ್ಮ ಒಳಗಡೆ ಆ ದೃಷ್ಟಿ ಇದೆ, ಅದು ಸೃಷ್ಟಿಯಾಗಿ ನಿಮಗೆ ಬಯಲ್ಪಡ್ತಾ ಆಗ್ತದೆ, ಮತ್ತೆ ಆಚೆ ಕಡೆ ನಿಮ್ಗೆ ಅದೇ ಕಾಣಿಸ್ತಾ ಇರ್ತದೆ. ಅದು ಆ ಥರ ಆಗೋದು, ಅದೇ ಈ ಪ್ರಾಪಂಚಿಕ ಅಂದರೆ ಈ ಬ್ರಹ್ಮಾಂಡ ಮಾಡೋದು ಅದೇ ಸ್ನೇಹಿತರೆ. ಈ ವಿಶ್ವ ನಿಮ್ಗೆ ಏನು ಬೇಕೋ ಅದು ನೀವು ತಯಾರಾಗಬೇಕು. ನೀವು ಮೊದಲನೇದಾಗಿ ರೆಡಿ ಇದ್ರ ಇಲ್ಲ, ನೀವು ಕ್ವಶನ್ ಮಾಡ್ಕೊರಿ, ಪ್ರಶ್ನೆ ಮಾಡ್ಕೋಬೇಕಾದ್ರೆ ನಿಮ್ಮನ್ನು ಯಾರನ್ನೇ ಪ್ರಶ್ನೆ ಮಾಡ್ಕೋಬೇಡಿ. ಆ ಪಕ್ಕದವ್ರು ಹಿಂಗೆ ಮಾಡಿದ್ರು, ಸೊ ಅವ್ರು ಯಾವುದೋ ತಪ್ಪು ಮಾಡಿದ್ರು, ಅದಕ್ಕೆ ನಾನು ಲಾಸ್ ಆದೆ, ಇಲ್ಲಾಂದ್ರೆ ಇನ್ನೊಬ್ರು ಏನೋ ಮಾಡಕ್ಕೆ ಹೋದ್ರೆ ಲಾಸ್ ಆಗಿದೆ. ಯಾರ ಮೇಲೆ ಆಪಾದನೆ ಬೇಡ, ಯಾರನ್ನು ಬ್ಲೇಮ್ ಮಾಡ್ಕೋಬೇಡಿ, ಕಂಪ್ಲೇಂಟ್ ಮಾಡ್ಕೋಬೇಡಿ, ಜೀರೋ ಅದು ಬೇಕಾಗಿಲ್ಲ. ಮೊದಲನೇದು ನಿಮ್ಮ ಒಳಗಡೆ ಏನಿದೆ ಅದು ಚೆಕ್ ಮಾಡ್ಕೊಳ್ಳಿ, ಯಾವಾಗಲೂ ಅದೇ ಸರಿಪಡಿಸ್ಕೊಳ್ಳಿ, ಇಡೀ ಪ್ರಪಂಚನೇ ಸರಿಯಾಗ್ತದೆ, ಇಡೀ ನಿಮ್ಗೆ ಏನು ಬೇಕೋ ನಿಮ್ಮ ಜೀವನದಲ್ಲಿ ಅದೇ ಕಾಣಿಸ್ತಾ ಇರ್ತದೆ, ಅದೇ ನಿಮ್ಮ ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಮ ಮನೆ ಒಳಗಡೆ ಬಂದು ಸೇರ್ಕೊತದೆ ಅಷ್ಟೇ. ಇದು ನಾವು ಅರ್ಥ ಮಾಡ್ತೀವಿ. ಇದಕ್ಕೂ ದೃಷ್ಟಿ ಸರಿಯಾಗಿ ಇಟ್ಕೋಬೇಕು, ದೃಷ್ಟಿ ಮೇಲೆ ನಂಬಿಕೆ ಇಟ್ಕೋಬೇಕು. ಎಷ್ಟು ನಂಬಿಕೆ ಗೊತ್ತಾ? ಅನಂತ ವಿಶ್ವಾಸ. ಯಾಕಂದ್ರೆ ಸ್ನೇಹಿತರೆ, ನಂಬಿಕೆ ಅಂದರೆ ಯಾರ ಮೇಲೆ ನಂಬಿಕೆ? ಈ ಬ್ರಹ್ಮಾಂಡದ ಮೇಲೆ, ಈ ದೇವರ ಮೇಲೆ, ಸೃಷ್ಟಿಕರ್ತ ಮೇಲೆ ನಂಬಿಕೆ. ಏನಂತ, ನಾನು ಕೇಳಿದ್ದೀನಿ ಕೊಡ್ತಾರೆ, ಈಗಾಗಲೇ ಹೇಳಿದಲ್ಲ ಕಮ್ಯಾಂಡ್, ಆಜ್ಞೆ ಮಾಡಿ. ಮತ್ತೆ ಏನು ಮಾಡಬೇಕು? ನಂಬಿಕೆ ಇಟ್ಕೊಳ್ಳಿ, ಆಜ್ಞೆ ಮಾಡಿ. ಆಜ್ಞೆ ಮಾಡಿದಕ್ಕೂ ನನಗೂ ಇದು ಬೇಕು, ಆಜ್ಞೆ ಮಾಡಿ ಅಂದರೆ ನೀವು ಯಾರು? ನೀವು ದೇವ್ರ ಮಕ್ಕಳಲ್ವಾ? ನಾವೆಲ್ಲರೂ ದೇವ್ರ ಮಕ್ಕಳಲ್ವಾ? ಮತ್ತೆ ನಮಗೆ ಶಕ್ತಿ ನಮ್ಗೆ ಇರಲ್ಲ, ಆಕ್ಕಿರಲ್ಲ, ನನಗೆ ಇದು ಬೇಕು. ನಿಮ್ಮ ತಾಯಿ ತಂದೆನ ಹೆಂಗೆ ಕೇಳ್ತೀರಿ ನೀವು? ಓಕೆ, ಅವನು ಕೇಳುವಾಗ ಏನು ಕೇಳ್ತೀರಿ, ಯಾವ ಥರ ಕೇಳ್ತೀರಿ? ನನಗೆ ಅದು ಬೇಕು ಅಂತ ಕೇಳ್ತೀರಿ, ಅದು ಬಿಟ್ಟು ಕೇಳಲ್ಲ, ಸುಮ್ಮನೆ ಹಂಗೆ ಕೂತ್ಕೊಂಡ್ರೆ ಅವ್ರು ಕೊಡಲ್ಲ. ಈಗ ನಿಮ್ಮ ಪ್ರಾಪಂಚಿಕದಲ್ಲಿ ಇದು ಬೇಕು ಅಂತ ನೀವು ಯಾರು ಇಲ್ಬೇಕು? ಯಾರಿಗೆ ಯಾರು ಕೇಳಬೇಕು? ನೀವೇ ಕೇಳಬೇಕು, ನೀವು ನನಗೆ ಇದು ಬೇಕು ಅಂತ ಕೇಳಿದ್ರಿ, ಅದು ಆಜ್ಞೆ ಅಂತ ಇಟ್ಕೊಂಡು ಕಮ್ಯಾಂಡ್ ಸೆಂಡ್ ದ ಕಮ್ಯಾಂಡ್ ಟು ದಿ ಯೂನಿವರ್ಸ್. ಆಯಿತು ಫಿನಿಶ್. ಈಗೇನಾಯಿತು, ಅದ್ರ ಮೇಲೆ ನಂಬಿಕೆ ಇದೆಯಾ? ಮೊನ್ನೆ ದಿವಸ ಇದು ಏನಾಗ್ತದೋ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಇದೇನು ಡೌಟ್ ಇದೆ ಅಂತ ಬಂತ, ನಿಮ್ಮ ಒಳಗಡೆ ಬಂತ, ನಕಾರಾತ್ಮಕವಾಗಿ ಹೋಯ್ತು, ಕಮ್ಯಾಂಡ್ ಕ್ಯಾನ್ಸಲ್. ಮತ್ತೇನು ಮಾಡ್ಬೇಕೀಗ? ಸುಮ್ಮನೆ ಕೂತ್ಕೋಬೇಕು, ಆಗಲ್ಲ, ಕೆಲಸ ಆಗಲ್ಲ ಅಷ್ಟೇ. ಅದು ಅದಕ್ಕೋಸ್ಕರ ಏನೇ ನೀವು ಒಂದು ಆಜ್ಞೆ ಕಲಿಸಿದ್ರೆ ಯೂನಿವರ್ಸ್ಗೆ, ಅಂದರೆ ಈ ನೈಸರ್ಗ ಕಲಿಸಿದ್ರೆ, ಅದ್ರ ಮೇಲೆ ಅನಂತ ನಂಬಿಕೆ, ಫಿನಿಶ್. ಅಲ್ಲಿ ಅದೊಂದು ಸೆಕೆಂಡ್ ಸ್ಟೆಪ್, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಉದ್ದೇಶ ಏನು? ಏನು ಉದ್ದೇಶ ಈ ದೃಷ್ಟಿ ಇಟ್ಕೊಂಡಿದ್ದಲ್ಲ, ಆ ದೃಷ್ಟಿ ಉದ್ದೇಶ ಏನು? ನಾನು ಚೆನ್ನಾಗಿ ನಾನು ಎಂಜಾಯ್ ಮಾಡಬೇಕು, ಆ ಒಂದು ಪರ್ಪಸ್ ಇರಬೇಕು, ಅದಕ್ಕೆ ಒಂದು ಉದ್ದೇಶ ಇರಬೇಕು. ಉದ್ದೇಶ ಯಾವುದೇ ಇಲ್ಲ ಅಂದ್ರೂ ಸುಮ್ಮನೆ ಏನಾದ್ರು ಇಟ್ಕೊಳಕ್ಕಾಗಲ್ಲ. ಆ ಉದ್ದೇಶ ನಿಮಗೂ, ಆ ಗುರಿ
ಅಂದ್ರೆ ಈಗಾಗಲೇ ನಾನು ಒಂದು ಕಾರ್ ಬರಬೇಕು, ನಾನು ಇದೆಲ್ಲ ಕಾರಿಂದ ಇದೆಲ್ಲ ಸುತ್ತಬೇಕು, ಎಲ್ಲ ನೋಡ್ಬೇಕು, ಎಲ್ಲ ಪಿರಮಿಡ್ ಸೆಂಟರ್ಸ್ ಹೋಗಿ ನಾನು ಧ್ಯಾನ ಮಾಡ್ಕೋಬೇಕು ಆರಾಮಾಗಿ, ನಾನು ಎಲ್ಲ ಮಾಸ್ಟರ್ಸ್ ಮೀಟ್ ಮಾಡ್ಬೋದು, ದೊಡ್ಡ ದೊಡ್ಡ ಮಾಸ್ಟರ್ಸ್ ಎಲ್ಲೆಲ್ಲಿ ಇರ್ತಾರೋ ಹುಡ್ಕೊಂಡು ಹೋಗಿ ಮೀಟ್ ಮಾಡಿ ನಾನು ಅವರಿಂದ ಜ್ಞಾನ ಪಡೆದು ನಾನು ಒಳ್ಳೆ ಮಾಸ್ಟರ್ ಆಗಬೇಕು. ಇದೆಲ್ಲ ನಿಮ್ಮ ನಿಮ್ಮ ಉದ್ದೇಶ ಅಷ್ಟೇ. ಒಂದು ಕಾರ್ಗೆ ನೀವು ಉದ್ದೇಶ ಏನು ಇಟ್ಕೊಂಡಿದೆ, ಆ ಉದ್ದೇಶ ಅದು ಸಕಾರಾತ್ಮಕ ಇರಬೇಕು. ನಕಾರಾತ್ಮಕ ಅಂದ್ರೆ ಆಗಲ್ಲ, ಮತ್ತೆ ನಕಾರಾತ್ಮಕ ಅಂದ್ರೆ ಆಗತ್ತೆ, ಮತ್ತೆ ಅದರಿಂದ ಕರ್ಮಗಳು ಮತ್ತೆ ನೀವು ಕೊಂಡ್ಕೊಳ್ಬೇಕಾಗತ್ತೆ. ನಕಾರಾತ್ಮಕ ಇದ್ರೂ ಆಗತ್ತೆ. ನಿಸರ್ಗಕ್ಕೆ ಏನು ಗೊತ್ತಿಲ್ಲ, ಒಳ್ಳೆಯದ ಕೆಟ್ಟದ ಅಂತ ಗೊತ್ತಿಲ್ಲ. ಇದೊಂಥರ ಕನ್ನಡಿಗ ಥರ, ಕನ್ನಡ ಇದೆಲ್ಲ ಅದು ಮುಂದೆ ಮುಂದೆ ನಿಂತ್ಕೊಂಡು ಏನಾಗ್ತದೆ, ನಿಮ್ಮನ್ನು ತೋರಿಸ್ತಾ ಇರುತ್ತೆ ಅಷ್ಟೇ. ಅದೇ ಥರ ಪ್ರಪಂಚವೂ ಅಷ್ಟೇ, ನಿಸರ್ಗ ಅಷ್ಟೇ. ಅದಕ್ಕೆ ಏನು ಗೊತ್ತಿಲ್ಲ, ನೀವು ನೆಗೆಟಿವ್ ಅಂದರೆ ನೆಗೆಟಿವ್, ಪಾಸಿಟಿವ್ ಅಂದರೆ ಪಾಸಿಟಿವ್. ನಾನು ಕೊಡಿ ಅಂದರೆ ತದಾಸ್ತು ಅಂತ ಹೇಳ್ತದೆ, ತದಾಸ್ತು. ಏನು ಬೇಕು, ಒಳ್ಳೇದು ಬೇಕಾ ಕೊಡ್ತದೆ. ಕೆಟ್ಟದೆ ನಿಮ್ಮ ಯೋಚನೆಯಲ್ಲಿ ಯಾವಾಗಲೂ ಕೆಟ್ಟದ್ದು ಇರ್ತದೆ, ಕೆಟ್ಟದೇ ಬರುತ್ತೆ ಅಷ್ಟೇ ಜೀವನಕ್ಕೆ. ನಿಮ್ಮ ಜೀವನವಲ್ಲ ಕೆಟ್ಟದೇ ಸೇರ್ಕೋತದೆ, ನೀವು ಅನುಭವಿಸ್ಬೇಕಷ್ಟೇ. ಅದಕ್ಕೋಸ್ಕರ ಚಾಯ್ಸ್ ಇಸ್ ಯುವರ್ಸ್, ನಿರ್ಣಯ ನಿಮ್ಮದು, ನಿರ್ಣಯ ನಿಮ್ಮದು ಅಷ್ಟೇ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈಗ ಉದ್ದೇಶ ಆಯಿತು, ಮೂರನೇದು ಉದ್ದೇಶ. ಒಂದೇ ಒಳ್ಳೆ ಉದ್ದೇಶ ಅಂದರೆ ಒಳ್ಳೆ ಕೆಲಸಗಳಾಗತ್ತೆ, ಒಳ್ಳೆ ಕರ್ಮಗಳೇ ಆಗತ್ತೆ, ಏನು ತೊಂದರೆ ಆಗಲ್ಲ ನಿಮ್ಮ ಜೀವನಕ್ಕೆ, ಈ ಜೀವನಕ್ಕೆ ಮುಂದೆ ಮುಂದಿನ ಜೀವನಗಳಿಗೂ ಯಾವ ತೊಂದರೆ ಆಗಲ್ಲ, ಅದು ಆ ಥರ ಇರಬೇಕು. ಆಮೇಲೆ ಕೃತಜ್ಞತೆ ಇದೆಯಾ, ಏನು ಕೃತಜ್ಞತೆ ಇಟ್ಕೋಬೇಕು. ಈಗಾಗಲೇ ನನ್ನ 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 ಜೋಬಲ್ಲೋ ಇಲ್ಲಾಂದರೆ ನಮ್ಮ ಮನೆಯಲ್ಲೋ ಸೊ ಇಲ್ಲಾಂದರೆ ನನಗೆ ಇಷ್ಟು ಸಂಪಾದನೆ ಇದೆ, ಇಷ್ಟಿದೆ, ನಾನು ನಾನು ತುಂಬ ಕೃತಜ್ಞವಾಗಿದ್ದೀನಿ ನಿಮಗೂ ಅಂತ. ಯಾರಿಗೆ, ನಿಸರ್ಗಕ್ಕೆ, ಅಸೃಷ್ಟಿಕರ್ತಕ್ಕೆ. ಅದು ಹೇಳ್ತೀವ ಹೇಳಲ್ಲ, ಯಾವಾಗಲೂ ಇಲ್ಲ, ಯಾವಾಗಲೂ ಮನಸ್ಸಲ್ಲಿ ಒಂಥರ ಗೊಂದಲೆ. ಸೊ ಇದಿಲ್ಲ ಅದಿಲ್ಲ ಹೆಂಗಾಯ್ತು, ಅವನು ಹಿಂಗೆ ಮಾಡಿದ್ದಾನೆ, ಇವನು ಹಿಂಗೆ ಮಾಡಿದ್ದಾನೆ, ನನಗೆ ಮೋಸ ಆಯಿತು, ಇದೆ ಯಾವಾಗಲೂ ಇದೆ. ಏನು ಅಟ್ಲೀಸ್ಟು ಒಂದು ಕೃತಜ್ಞತೆ ಹೇಳೋಕ್ಕಾಗಲ್ಲ, ಬೆಳಗ್ಗೆ ಎದ್ದಿದ್ದೀವಿ ಅಂದರೆ ಅದು ಕೃತಜ್ಞತೆ. ನನಗೊಂದು ಒಂದು ದಿವಸ ಜಾಸ್ತಿ ಕೊಟ್ಟಿದ್ದಾನೆ ದೇವರು ಭೂಮಿ ಮೇಲೆ ಇಡೋಕ್ಕೆ ಅಲ್ವಾ. ಭೂಮಿ ಮೇಲೆ ಇನ್ನೊಂದು ದಿವಸ ಇರಬೇಕಂತ ಅಂದರೆ ಇರೋಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ಅದು ಕೃತಜ್ಞತೆ ಇರಬೇಕಾ. ಆ ಕೃತಜ್ಞತೆ ಭಾವನೆ ಯಾವಾಗಲೂ ಹೇಳ್ತಾನೇ ಇರಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಪ್ರತಿಯೊಬ್ಬರಿಗೆ ಯಾರೇ ಸ್ವಲ್ಪ ಕೆಲಸ ನಿಮ್ಗೆ ಏನಾದರೂ ಮಾಡಿ ನಿಮ್ಗೆ ಸಹಾಯ ಮಾಡಿ, ಥ್ಯಾಂಕ್ ಯು. ಮತ್ತೆ ಯೂನಿವರ್ಸ್ ಥ್ಯಾಂಕ್ ಯು, ದೇವರಿಗೆ ಥ್ಯಾಂಕ್ ಯು, ಪ್ರತಿಯೊಂದಕ್ಕೂ. ಯಾವುದೇ ಕೆಲಸ ಆಗಿದ್ರು ಸ್ವಲ್ಪ ಕಷ್ಟ ಬಂದರೂ ಸಾಕು, ಕಷ್ಟ ಬಂದರೂ ಥ್ಯಾಂಕ್ ಯು. ಯಾಕಂದ್ರೆ ನಿಮ್ಗೆ ಕೊಟ್ಟಿದ್ದಾನೆ, ಕಷ್ಟ ಯಾಕೆ ಕೊಟ್ಟಿದ್ದಾನೆ, ಅನುಭವಿಸು ಅಂತ ಕೊಟ್ಟಿದ್ದಾನೆ, ನಿಮ್ಮ ಕರ್ಮಗಳು ತೀರಿಸ್ಕೋ ಅಂತ ಕೊಟ್ಟಿದ್ದಾನೆ, ಅದಕ್ಕೂ ಥ್ಯಾಂಕ್ ಯುನೇ. ಅದಕ್ಕೂ ಏನೋ ನಾವು ಕೆಟ್ಟದಾಗ ಭಾವಿಸೋದೇನು ಬೇಕಾಗಿಲ್ಲ. ದೇವರು ಇನ್ನೊಬ್ರು ಇನ್ನೊಬ್ರು ಏನು ಮಾಡಿಲ್ಲ ನಿಮ್ಮ ಜೀವನದಲ್ಲಿ, ಅವರು ಮಾಡ್ತಾ ಇರೋದು ಅಂದರೆ ನಿಮ್ಮ ಕೆಟ್ಟ ಕರ್ಮಗಳು ಇಂದಿನ ಜೀವನದಲ್ಲಿ ಅಂದರೆ ಅದು ಅನುಭವಿಸಪ್ಪ ಅಂತ ಹೇಳ್ಬಿಟ್ಟು ಒಂದು ರೋಗ ಕೊಟ್ಟಿದ್ದಾನೆ. ಆ ರೋಗಕ್ಕೂ ಥ್ಯಾಂಕ್ಸೆ, ಆ ನಮ್ಗೆ ಬಂದಿರುವಂಥ ವ್ಯಾಧಿಗೂ ಥ್ಯಾಂಕ್ಸೆ, ನಾವು ಅನುಭವಿಸ್ತಿರೋಂಥ ಈ ಕೆಟ್ಟ ಪರಿಸ್ಥಿತಿ ದಾರಿದ್ರ್ಯಕ್ಕೆ ಅದಕ್ಕೂ ಥ್ಯಾಂಕ್ಸೆ ಅಲ್ವಾ. ಪ್ರತಿಯೊಂದಕ್ಕೂ ಥ್ಯಾಂಕ್ಸ್, ಥ್ಯಾಂಕ್ಸ್. ಅಂದರೆ ಆ ಕೃತಜ್ಞತೆಗಳು ಕೃತಜ್ಞತೆ. ಓಕೆ, ಸೊ ಈ ಕೃತಜ್ಞತೆ ಇರ್ತಾ ಹೋದ್ರೆ ಇದೇ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ ನಾವು ಅಲ್ವಾ. ಎಷ್ಟು ಪವರ್ಫುಲ್ ಅನ್ನಿಸ್ತೀನಿ ಅಂದರೆ, ನಿಸರ್ಗದಲ್ಲಿ ನೀವು ಕಲಿಸ್ತಾ ಆ ಥರ ಕೃತಜ್ಞ ಭಾವನೆ ಯಾವಾಗ ಕಲಿಸ್ತಿರೋ, ಆ ಸಕಾರಾತ್ಮ ಆ ಶಕ್ತಿ ಇದೆಯಲ್ಲ, ನಿಮಗೆ ಇನ್ನೂ ಹೆಚ್ಚಾಗಿ ತಂದು ಕೊಡ್ತದೆ. ಈಗಾಗಲೇ ಕೃತಜ್ಞವಾಗಿದೆಯಂದ್ರೆ ಇನ್ನೂ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ತಂದು ಕೊಡ್ತದೆ. ಇದು ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ. ಸೊ ಇದು ನಾಲ್ಕನೇದು, ಪ್ರತಿಯೊಬ್ಬರು ಇಟ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ಈ ಸ್ಟೆಪ್ಸ್ ಎಲ್ಲ ಇಲ್ಲ ಅಂದರೆ ನಿಮಗೆ ಯಾವುದೂ ಆಗಲ್ಲ. ಅದನ್ನ ಹೇಳ್ತಾರೆ ತುಂಬ ಜನ, ನಾನು ಆಕರ್ಷಣೆ ನಿಯಮ ಫಾಲೋ ಮಾಡಿದ್ನಿ, ಏನು ಆಗಿಲ್ಲ, ವೇಸ್ಟ್ ಇದೆ ಅಂತ ಹೇಳ್ತಾರೆ. ಆಕರ್ಷಣೆ ನಿಯಮ ಅಂದರೆ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಇಟ್ಕೊಂಡು ಏನೋ ಯೋಚನೆ ಮಾಡ್ಕೊತ ಅದೇ ಅದೇ ಮತ್ತೆ ಮತ್ತೆ ಅದೇ ಅನ್ಕೊಂತ ಅದೇ ಅನ್ಕೊಂತ ಅನ್ಕೋಬೇಕಾಗಿಲ್ಲ. ನೀವು ಪದೇ ಪದೇ ಅನ್ಕೋದು ಅಂತ ಏನು ಬೇಕಾಗಿಲ್ಲ, ಈ ಪದ್ಧತಿಯಲ್ಲಿ ಫಾಲೋ ಮಾಡಿ ಸಾಕು ಅಲ್ವಾ. ಸೊ ಸ್ನೇಹಿತರೆ, ಕೊನೆಯದಾಗಿ ಏನು ಮಾಡಬೇಕು ಗೊತ್ತಾ, ಈಗೇ ಕೆಲಸ ಮಾಡಬೇಕು. ಅಂದರೆ ಈಗ ಏನು ಮಾಡಬೇಕು ನಾವು, ಈಗಲೇ ಕೆಲಸ ಮಾಡಬೇಕು, ಅದು ಲಾಸ್ಟ್ ಸ್ಟೆಪ್, ಆಕ್ಟ್ ನೌ, ತಕ್ಷಣವೇ ಕೆಲಸ ಮಾಡಿ. ಏನಂತ, ಏನಕ್ಕೆ ಇದು ಪ್ರಾಧಾನ್ಯ, ಇನ್ನೊಂದು ಹೇಳ್ತೀನಿ ನಿಮಗೆ ನೋಡಿ. ಯಾವುದೇ ಯೋಚನೆ ಇತ್ತು, ಯಾವುದೇ ಯೋಚನೆ ಮಾಡಿದ್ವಿ, ಒಂದು ಒಳ್ಳೆ ಮಾನಸಿಕ ಚಿತ್ರ ಇದೆ, ಅದ್ರ ಮೇಲೆ ನಂಬಿಕೆ ಇದೆ, ಕೃತಜ್ಞ ಭಾವ ಇದ್ದೀನಿ, ಎಲ್ಲ ಎಲ್ಲ ಇದೆ, ಓಕೆ. ಆದರೆ ಅದು ನಿಮ್ಮ ಹತ್ರ ಬರ್ತದೆ, ಆದರೆ ನಿಮ್ಮ ಕೈಗೆ ಬರಲ್ಲ. ಆದರೆ ನಿಮ್ಮ ಜೀವನದಲ್ಲಿ ನೈಸರ್ಗಿಕ ಅದು ಕಲಿಸ್ತದೆ, ಆದರೆ ನಿಮಗೆ ಹತ್ರ ಬರುತ್ತೆ, ನಿಮ್ಮ ಕೈಲಿ ಬರಲ್ಲ. ಯಾಕೆ ಹೇಳಿ, ನೀವು ಅದು ರಿಸೀವ್ ಮಾಡ್ಕೊಳ್ಳೋಕ್ಕೆ ಸ್ವೀಕರಿಸೋಕ್ಕೆ ರೆಡಿ ಇಲ್ಲ ನೀವು. ಯಾಕಂದರೆ ನೀವು ಆ ಕೆಲಸ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಜನ ಏನು ಮಾಡ್ತಾರೆ ಗೊತ್ತಾ, ಇದೆಲ್ಲ ಮಾಡಿ ಆಕರ್ಷಣೆ ಎಲ್ಲ ಚೆನ್ನಾಗಿ ಮಾಡಿ ಮತ್ತೆ ದುಪ್ಪಟ್ಟು ಹಾಕ್ಕೊಂಡು ಒಳ್ಳೆ ನಿದ್ರೆ ಮಾಡ್ತಾರೆ ಅಲ್ವಾ. ಅವ್ರೇನು ಮಾಡ್ತಾರೆ, ಸೊ ಆಯಾಗಿ ನಿದ್ದೆ ಮಾಡ್ತಾರೆ, ಕೆಲಸ ಮಾಡಲ್ಲ. ಮತ್ತು ಕೆಲಸ ಮಾಡಲ್ಲ ನಿಮ್ಗೆ ಏನು ಕೊಡುತ್ತೆ, ನಿಸರ್ಗಿಕ ನಿಸರ್ಗ ಕೊಡಲ್ಲ, ಖಂಡಿತ ಕೊಡಲ್ಲ. ಏನು ಮಾಡಬೇಕು ಗೊತ್ತಾ, ನಾವು ಕೆಲಸದಲ್ಲಿ ತೊಡಸ್ಕೋಬೇಕು.
ತುಂಬ್ಕೋಬೇಕು. ಏನಂತ, ಏನೋ ಒಂದು ಕೆಲಸ ನಿಮ್ಮ ಕೈಯಲ್ಲಿ ಏನಿದೆ ಈಗ. ತುಂಬಾ ಜನ ಏನ್ ಮಾಡ್ತಾರೆ, ಈ ಜಾಬ್ ಚೆನ್ನಾಗಿಲ್ಲಪ್ಪ, ಇದು ಬಿಡಬೇಕು, ಇದು ವೇಸ್ಟು, ಇದೀಗಿಲ್ಲ, ಇದೀಗೆ, ಅದಾಗೆ ಅಂತ ಹೇಳ್ಕೊಂತಾನೆ ಇರ್ತಾರೆ. ಅದು ಮಾಡಬಾರ್ದು. ಯಾವಾಗಲೂ ಕೃತಜ್ಞತೆ ಅಂದರೆ, ನಾನು ಕೊಟ್ಟಿರುವಂಥ ಈ ಜಾಬ್ ಕೊಟ್ಟಿರುವಂಥ ಈ ಮಾಲೀಕನಿಗೆ, ಈ ಮಾಲೀಕಕ್ಕೆ ಕೃತಜ್ಞತೆಗಳು, ಈ ಯಜಮಾನಿಗೆ ಕೃತಜ್ಞತೆಗಳು, ನಮಗೆ ಈ ಅವಕಾಶ ಕೊಟ್ಟಿರುವಂಥ ಯಾರೇ ಯಾರೇ ನಿಮ್ಗೆ ಏನೇ ಚಿಕ್ಕ ಅವಕಾಶ ಕೊಟ್ಟರು ಅವ್ರಿಗೆಲ್ಲ ಕೃತಜ್ಞತೆ ಕೃತಜ್ಞತೆ ತಿಳಿಸ್ತಾ ಇರಬೇಕು. ಆವಾಗ ಇನ್ನೊಂದು ನೀವು ಕೋರ್ಕೋಬೋದು, ಒಂದು ಮಾನಸಿಕ ಚಿತ್ರ ಏನಿಟ್ಕೋಬೋದು, ಇಲ್ಲಿಂದ ನಾನು ಇನ್ನೊಂದು ಹೈಯರ್ ಲೆವೆಲ್ ಜಾಬ್ ಹೋಗಬೇಕು, ಇನ್ನೊಂದು ಸ್ವಲ್ಪ ನಾವು ಅಭಿವೃದ್ಧಿ ಸಾಧಿಸಬೇಕು ಅಂತ ನೀವು ಕೋರ್ಕೋ. ನೀವು ಆ ಕೋರಿಕೆಗಳು ಇಟ್ಕೊಳ್ಳಿ, ಓಕೆ, ಆಶೆಗಳು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಇರುವಂಥ ಕೆಲಸ ನಮ್ಮ ಕೈಯಲ್ಲಿ ಏನಿದೆ ಈಗ, ಅದು ನಾವು ಸರಿಯಾಗಿ ಹಿಡಿದುಕೊಂಡು ಸರಿಯಾಗಿ ಅದು ಪಾಲನೆ ಮಾಡಬೇಕು. ಅದು ಮಾಡ್ತಾ ಇಲ್ಲ ಅಂದರೆ ನಿಮಗೆ, ನೀವು ಯಾವುದೇ ಮಾನಸಿಕ ಚಿತ್ರ, ಒಳ್ಳೆಯ ಚಿತ್ರ, ನಿಮ್ಮ ಜೀವನದಲ್ಲಿ ಶ್ರೀಮಂತರಾಗಬೇಕು, ಇನ್ನೊಂದು ಯಾವುದೇ ಇರಲಿ, ಯಾವುದೇ ಸಾಧಿಸಬೇಕಂತ ಇಟ್ಕೊಂತೀರಲ್ಲ, ಅದು ಖಂಡಿತವಾಗಿ ಆಗಲ್ಲ ಸ್ನೇಹಿತರೆ, ಅದು ನಿಮ್ಮ ಜೀವನಕ್ಕೆ ಬರಲ್ಲ, ನಿಮಗೆ ಅದು ಸಾಧಿಸಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನೀವು ಕೆಲಸದಲ್ಲಿ ತೊಡಗಿಸ್ಕೊಂಡಿಲ್ಲ, ನೀವು ಸುಮ್ಮನೆ ಚಿತ್ರ ಇಟ್ಕೊಂಡು ಯೋಚನೆ ಮಾಡಿಕೊಂಡು ನಂಬಿಕೆ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ರಿ. ಆದರೆ ನೀವು ಈಗ ಯಾವುದನ್ನ ಕೆಲಸದಲ್ಲಿ ನೀವು ಇದ್ದೀರಾ, ಇಲ್ಲ ಇಲ್ಲ ಅಂದರೆ ನಿಮ್ಗೆ ಬರಲ್ಲ. ಇದು ಅರ್ಥ ಮಾಡ್ಕೊಳ್ಳಿ, ಇದು ಗಮನ ಕೊಡಿ ದಯವಿಟ್ಟು. ಈ ನೋಡಿ, ಇಂಥ ಈ ಹಂತಗಳಿದೆ, ಈ ಹಂತಗಳು, ಈ ಸ್ಟೆಪ್ಸ್ ಏನಿದೆಯೋ ನೀವು ಪಾಲನೆ ಮಾಡ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ನಿಮಗೆ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈಗ ನಂಬಿಕೆ ಅಂತದಿದೆಯಲ್ಲ, ನಂಬಿಕೆ, ಆ ನಂಬಿಕೆ ಅನ್ನೋದು ಯಾರಾದರೂ ಪ್ರತಿಯೊಂದು ಮೇಲೆ, ಯಾವುದೇ ಒಂದು ವಿಷಯ ಮೇಲೆ ನಂಬಿಕೆ ಹೆಚ್ಚಾಗಿ ನಾವು ಇಟ್ಕೊಂಡೋಗಕ್ಕೆ ಸಾಧ್ಯವಾಗತ್ತಾ? ಆವಾಗ ಏನು ಬೇಕು ನಮ್ಗೆ ಅಂದರೆ, ವಿಲ್ ಪವರ್ ಬೇಕು. ಏನು ಬೇಕು? ವಿಲ್ ಪವರ್. ವಿಲ್ ಪವರ್ ಹೆಚ್ಚಾಗಿದ್ದರೆ ನೀವು ಯಾವುದೇ ವಿಷಯ ಮೇಲೆ ನಂಬಿಕೆ ಅನ್ನೋದು ಸೊ ತೀವ್ರವಾಗಿ ಇಟ್ಕೋಬೋದು, ದೀರ್ಘಕಾಲ ಇಟ್ಕೋಬೋದು, ತೀವ್ರವಾಗಿ ಇಟ್ಕೋಬೋದು, ಎರಡೂ ಸಾಧ್ಯ ಆಗತ್ತೆ. ಆದರೆ ಆ ವಿಲ್ ಪವರ್ ಅಂದರೆ, ವಿಲ್ ಪವರ್ ಎಲ್ಲಿಂದ ಬರುತ್ತೆ? ಒಳ್ಳೆ ಧ್ಯಾನ ಮಾಡಿದ್ರೆ ವಿಲ್ ಪವರ್ ಬರುತ್ತೆ. ಪ್ರತಿಯೊಬ್ಬರು ವಿಲ್ ಪವರ್ ಇದೆ, ಈ ಮಾನವ ಕುಲಕ್ಕೂ ವಿಲ್ ಪವರು ಈಗಾಗಲೇ ದೇವರು ಕೊಟ್ಟಿದ್ದಾರೆ. ಆ ವಿಲ್ ಪವರ್ ನಮಗೊಂದೇ ಇರೋದು, ಜಂತುಗಳಿಗೆ ಅದಕ್ಕೆಲ್ಲ ವಿಲ್ ಪವರ್ ಇಲ್ಲ. ಮತ್ತೆ ನಾವು ಆ ವಿಲ್ ಪವರ್ನ ಸರಿಯಾಗಿ ಇಟ್ಕೊಂಡ್ರೆ, ಪಾಲನೆ ಮಾಡಿದರೆ, ನಮ್ಮ ನಂಬಿಕೆ ಅನ್ನೋದು ಸ್ಥಿರವಾಗಿ ಇಟ್ಕೋಬೇಕು, ಸ್ಥಿರವಾಗಿ ಇಟ್ಕೋಬೋದು. ತುಂಬ ಜನ ಏನಂದ್ರೆ ಸ್ನೇಹಿತರೆ, ಇದೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಇಷ್ಟೆಲ್ಲ ಈ ಹಂತಗಳು ಸರಿಯಾಗಿ ಪಾಲನೆ ಮಾಡಬೇಕಂದ್ರೆ ನೀವು ಧ್ಯಾನ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. ನೀವು ಧ್ಯಾನ ಮಾಡ್ತಾ ಹೋದರೆ ನಿಮ್ಮ ಮನಸ್ಸಲ್ಲಿ ಸ್ಥಿರತ್ವ ಸಿಗತ್ತೆ, ಮನಸ್ಸು ನಿಶ್ಚಲ ಬರುತ್ತೆ, ಸ್ಥಿರತ್ವ ಸಿಗತ್ತೆ. ಯಾವುದು ಒಂಥರ ಈ ಹೇಳ್ತಾರಲ್ಲ, ವೇವರಿಂಗ್ ಮೈಂಡ್ ಅಂತ ಹೇಳ್ತೀವಲ್ಲ, ವೇವರಿಂಗ್ ಮೈಂಡ್ ಅಂದರೆ ಈ ಕಡೆ ಆ ಕಡೆ ಅಚಲ ಅಚಲ ಮನಸ್ಸು ಅಂತ ಹೇಳ್ತೀವಲ್ಲ, ಅಚಲ ನಂಬಿಕೆ, ಅಚಲ ಮನಸ್ಸು, ಇದು ಬರಲ್ಲ ನಿಮಗೆ ಅಲ್ವಾ. ಸೊ ಅದಕ್ಕೂ ಧ್ಯಾನ ತುಂಬ ಸಹಾಯಕಾರಿ ಇದಕ್ಕೆಲ್ಲದಕ್ಕೂ. ಈ ಹೇಳ್ತಾರ, ನಾನು ಇವತ್ತು ಹೇಳ್ತಾ ಇರೋ ಈ ಪ್ರಕ್ರಿಯೆಗೆ, ಈ ಶ್ರೀಮಂತರಾಗಬೇಕು ಅಂತ ಈ ವಿಜ್ಞಾನ ಏನು ತಿಳ್ಕೊತಾ ಇದ್ವೋ ಅಲ್ವಾ, ಸೈನ್ಸ್ ಆಫ್ ಗೆಟಿಂಗ್ ರಿಚ್, ಸೈನ್ಸ್ ಆಫ್ ಬಿಕಮಿಂಗ್ ರಿಚ್ ಅಂತ ಹೇಳ್ತೀವಿ ನಾವು, ಓಕೆ, ಇಂಗ್ಲೀಷಲ್ಲಿ. ಸೊ ಇದನ್ನು ನೀವು ಸರಿಯಾಗಿ ಪಾಲನೆ ಮಾಡಬೇಕಂದ್ರೆ ನಿತ್ಯ ಜೀವನದಲ್ಲಿ ನೀವು ಯಾವಾಗಲೂ ಧ್ಯಾನ ಮಾಡ್ಕೊತಾ ಹೋಗಿ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ ಇನ್ನೂ ಏನಾಗ್ತದೆ ಗೊತ್ತಾ, ಈಗ ಈ ನಾವು ಯಾವುದೇ ಈ ಹಂತಗಳು ಫಾಲೋ ಮಾಡ್ತಾ ನಾವು ಒಂದು ಶ್ರೀಮಂತರ ಆಗ್ಬೇಕಂತ ಯಾವಾಗಲೂ ಇಟ್ಕೊಂತೀವಿ, ಅದು ಒಳ್ಳೇದೇ, ನೀವು ಶ್ರೀಮಂತ ಆಗ್ತೀರಿ. ಆದರೆ ಇನ್ನೊಂದು ಇದೆ ಇಲ್ಲಿ ಅಂಶ, ಇನ್ನೊಂದು ಗಮನಿಸಬೇಕು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಈ ಥರ ಮಾಡ್ತಾ ಇರುವಂಥ ಈ ಹಂತಗಳು ಪಾಲನೆ ಮಾಡ್ತಾ ಇದ್ರು, ಆದರೆ ಇದು ಎಲ್ಲಿಂದ ಮಾಡಬೇಕಂದ್ರೆ, ನಾವು ಮಾಡಬೇಕಾಗಿರೋದು ಒಂದು ಸೃಜನಾತ್ಮಕ ಮನಸ್ಸಿಂದ ಮಾಡಬೇಕು, ಅಂದರೆ ಕ್ರಿಯೇಟಿವ್ ಮೈಂಡಿಂದ ಮಾಡಬೇಕು. ಯಾವಾಗಲೂ ಏನು ಮಾಡ್ತೀವಿ ಗೊತ್ತಾ, ನಾವು ಮಾಡ್ತಾ ಇರೋಂಥದ್ದು ಪ್ರತಿಯೊಂದು ಮಾಡ್ತಾ ಇರೋದು ಸ್ಪರ್ಧಾತ್ಮಕ ಮನಸ್ಸು. ಸ್ಪರ್ಧಾತ್ಮಕ ಮನಸ್ಸು ಅಂದರೆ ಏನು? ಕಾಂಪಿಟೇಟಿವ್ ಮೈಂಡ್. ಯಾವಾಗಲೂ ಅವನಿಗಿಂತ ಹೆಚ್ಚಾಗಿ ನಾನು ಸಂಪಾದನೆ ಮಾಡಬೇಕು, ಅವನಿಗಿಂತ ಹೆಚ್ಚಾಗಿ ಹೋಗಬೇಕು. ಇದು ಈ ಈ ಯೂನಿವರ್ಸಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಕೆಲಸ ಮಾಡಲ್ಲ ಸ್ನೇಹಿತರೆ, ಹೆಚ್ಚು ದಿನ ಕೆಲಸ ಮಾಡಲ್ಲ, ಸ್ವಲ್ಪ ದಿನ ಮಾಡ್ಬೋದು, ಅದು ಕೆಲಸ ಮಾಡಲ್ಲ. ಯಾಕಂದರೆ ನೋಡಿ, ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ಇನ್ನೊಬ್ರಿಗೂ ಸಮಾನ, ಯಾವಾಗಲೂ ಎಲ್ಲರೂ ಸಮಾನವೇ ಸೃಷ್ಟಿಗೆ. ಅಲ್ಲಿ ಸೃಷ್ಟಿ ಇನ್ನೊಂದು ಸೃಷ್ಟಿ ಏನು ಕೆಲಸ ಮಾಡುತ್ತಂದ್ರೆ, ಸೃಷ್ಟಿ ಮಾಡೋದು ಈ ಸೃಜನಾತ್ಮಕ ಮೈಂಡಿಂದನೇ ಮಾಡ್ತಾ ಇರ್ತದೆ ಬಿಟ್ಟು, ಕೆಲಸಗಳು ಯಾವುದು ಸ್ಪರ್ಧಾತ್ಮಕ ಮನಸ್ಸಿಂದ ಮಾಡಲ್ಲ. ಅದಕ್ಕೋಸ್ಕರ ಅದು ದಯವಿಟ್ಟು ತ್ಯಜಿಸಿ. ತ್ಯಜಿಸಿದ್ರೆ ಏನು ಕೋರ್ಕೋಬೇಕು ನೀವು ಗೊತ್ತಾ? ಒಂದು ಕೋರ್ಕೋಬೇಕಾಗತ್ತೆ ಏನಂತಂದ್ರೆ, ಸೊ ನನಗೂ ಏನು ಬೇಕಂತ ಬಯಸ್ತೀನೋ ಎಲ್ಲರಿಗೂ ಅದೇ ಸಿಗಬೇಕು ಅಂತ ಬಯಸಬೇಕು. ಇದು ನಿಮ್ಮ ಕೊನೆಯದಾಗಿ ಒಂದು ಏನಂತ ಹೇಳಿದ್ರೆ ಗೋಲ್ಡನ್ ರೂಲ್ ಇದು, ಓಕೆ, ಗೋಲ್ಡನ್ ರೂಲ್ ಅಂತ ಹೇಳ್ತಾ ಇದ್ದೀನಿ, ಇದು ಬರೆದಿಟ್ಕೊಳ್ಳಿ.
ನಾನು ನನಗೆ ಏನು ಬೇಕಂತ, ವಾಟ್ ಎವರ್ ಐ ವಾಂಟೆಡ್ ಫಾರ್ ಮೈಸೆಲ್ಫ್ ಐ ವಾಂಟ್ ಫಾರ್ ಎವ್ರಿಬಡಿ. ಅರ್ಥ ಆಯ್ತಾ? ಅಂದರೆ ನನಗೆ ಏನು ಬೇಕಂತ ನಾನು ಬಯಸ್ತೀನೋ ಎಲ್ಲರಿಗೂ ಅದೇ ಸಿಗಬೇಕು ಅಂತ ಬಯಸ್ತೀನಿ. ಅದು ಕೊನೆಯದಾಗಿ ನೀವು ಯೋಚನೆ ಮಾಡಬೇಕಾಗಿರೋದು. ಈ ಥರ ಮಾಡ್ಕೊತ ಹೋದ ಸ್ನೇಹಿತರೆ, ಸೊ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನೇ ಬೇಕಂದ್ರೂ ಸೊ ಖಂಡಿತವಾಗಿ ಸಿಗತ್ತೆ. ಅದ್ಭುತವಾದ ಜೀವನವನ್ನು ನಾವು ನಡೆಸ್ಕೋಬೋದು. ಇದು ಸೈನ್ಸ್ ಆಫ್ ಬಿಕಮಿಂಗ್ ರಿಚ್. ಏದೇ ಹಣಕಾಸವನ್ನು ಹಣವನ್ನು ನಾವು ಅದು ಹಣ ಅನ್ನೋದು ಶಕ್ತಿನೇ, ಅದು ಶಕ್ತಿ ಸ್ವರೂಪ. ಈಗಾಗಲೇ ಹೇಳ್ತಾ ಇದ್ದೀನಲ್ಲ, ಯಾವುದೇ ನಿಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಅದು ಈಗಾಗಲೇ ನಿಮ್ಮ ವಿಶ್ವದಲ್ಲೇ ಈಗಾಗಲೇ ಇರುತ್ತೆ. ನಿಮಗೆ ಬೇಕಂದ್ರೆ ನೀವು ಆ ಚಿತ್ರ ಊಹಿಸಿಕೊಂಡು ಆ ಚಿತ್ರನು ಸರಿಯಾದ ಒಂದು ಮಾನಸಿಕ ಚಿತ್ರನ ಮಾಡಿಕೊಂಡು ಅದರಿಂದ ಇಂಥ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದ್ರೆ ನಿಮ್ಮ ಜೀವನಕ್ಕೆ ಖಂಡಿತವಾಗಿ ಐಶ್ವರ್ಯ, ಸೊ ಯಾವುದೇ ಒಂದು ಶ್ರೀಮಂತವಾಗಿ ನಾವು ಬದುಕ್ಬೋದು. ಸೊ ಅದಕ್ಕೂ ಏನೂ ಅಡ್ಡ ಇಲ್ಲ. ಈ ವಿಶ್ವ ಅನ್ನೋದು ಯಾವಾಗಲೂ ತಯಾರಾಗಿರ್ತದೆ, ನಾವು ತಯಾರಾಗಬೇಕು, ತಯಾರಾಗಿ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ನೀವು ದಯವಿಟ್ಟು ಪಾಲನೆ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ. ರೈಟ್ ಸ್ನೇಹಿತರೆ, ಯಾರಿಗೆ ಪ್ರಶ್ನೆ ಇದ್ರು ದಯವಿಟ್ಟು ಕೇಳಿ. ಒಂದು ಇನ್ನೊಂದು 5 ನಿಮಿಷ ಸೆಷನ್ ಕ್ಲೋಸ್. ರೈಟ್, ಹೇಳಿ ಮಾ, ನಮಸ್ಕಾರ ಸರ್. ಹೇಳಿ. ತಾವು ಇವತ್ತು ಹೇಳಿದಂಥ ಈ 5 ಟಾಪಿಕ್ ಉಪಯೋಗ ಮಾಡಿಕೊಂಡ್ರೆ ನಾವೆಲ್ಲರೂ ಮುಂದಕ್ಕೆ ಬರಲಿಕ್ಕೆ ಸಾಧ್ಯತೆ ಅಂತ ನನಗೆ ಈಗ ಅನಿಸ್ತಾ ಇದೆ. ರೈಟ್ ರೈಟ್ ಯಾಕಂದರೆ ಎಲ್ಲಕ್ಕೂ ನಾವು ಟಿಸಿಯಲ್ಲಿ ಇದ್ದಾಗ ನಮ್ಮ ಮೇಡಮ್ ಅವ್ರು ಹೇಳ್ತಿದ್ರು, ಪ್ರತಿಯೊಂದಕ್ಕೂ ಬರಲಿ ಅಥವಾ ಬರದೇ ಇರಲಿ, ಹೋಗಲಿ ಅಥವಾ ಹೋದೇ ಇರಲಿ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು, ಧನ್ಯವಾದ ಅನ್ಬೇಕು. ಹೌದು ಅವ್ರು ಹೌದು ಹಾಂ, ಅವ್ರು ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ, ಆದರೂ ಕೂಡ ನಿಮಗೆ ಮುಂದೆ ತಿಳ್ಕೊಳ್ಳಿಕ್ಕೆ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತ ಹೇಳ್ತಿದ್ದೆ ಅವರು. ಈಗ ಅವತ್ತು ನಮ್ಮ ಮೇಡಮ್ ಅವ್ರು ಹೇಳಿದ್ದು ಮಾತು ತಾವು ಹೇಳಿದ ಮೇಲೆ ನೆನಪಿಗೆ ಬಂತದ ನನಗೆ. ಪ್ರತಿಯೊಂದಕ್ಕೂ ಹೇಳ್ತಿದ್ರು ಅವರು, ಎಲ್ಲಕ್ಕೂ ಹೇಳ್ತಿದ್ರು. ರೈಟ್ ಈಗ ತಾವೇನು ಹೇಳ್ತಿರಲ್ಲ ಪಾಯಿಂಟ್ಸ್ಗಳನ್ನು ಇದೇ ರೀತಿಯಿಂದ ಹೇಳ್ತಾ ಇದ್ರು ಅವರು. ಅದಕ್ಕೆ ಮನಸ್ಸಿನಲ್ಲಿ ಅಸಮಾಧಾನ ಭಾವನೆ ಇರಬಾರ್ದು, ಎಲ್ಲಕ್ಕೂ ನಾವು ಆಗತ್ತೆ ಮಾಡ್ತಿರ್ತೀನಿ ಧೈರ್ಯ ತಗೋಬೇಕು. ಒಂದ್ಸಲ ಬರಲಿಲ್ಲ ಅಂದ್ರೆ 10 ಸಲ ಕೇಳ್ಬೇಕು, ಅದನ್ನ ಕೇಳಿ ತಿಳ್ಕೊಳ್ಳುವಂತ ಭಾವನೆ ಇರಬೇಕು. ಒಬ್ರು ಯಾರಾದರೂ ನಮ್ಮನ್ನು ಕೆಟ್ಟದಾಗಿ ಬಯಸಿದಾರಂದ್ರೆ ನಾವು ಒಳ್ಳೇದನ್ನೇ ಮಾಡುವಂತ ಅವ್ರನ್ನ ಹೇಳ್ಕೊಳ್ಬೇಕಂತ. ಹೌದು ಹೌದು ಅಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಸೃಷ್ಟಿಕರ್ತ, ಅಥವಾ ಸೃಷ್ಟಿಕರ್ತಾನೆ ಅವರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಹೋಗಿ ಒಳ್ಳೆಯ ಭಾವನೆ ತನ್ನಷ್ಟಕ್ಕೆ ತಾನೇ ಆಗತ್ತೆ ಅಂತ ಹೌದು ಅವರು ಮನೋರಮ ಮೇಡಮ್ ಅಂತಿದ್ರು, ಟಿ ಸಿ ಎಚ್ ಖಂಡಿತ ಖಂಡಿತ ಪ್ರಿನ್ಸಿಪಾಲ್ರವರು. ಸ್ವಲ್ಪ ನನ್ನ ಪರಿಸ್ಥಿತಿನೂ ಅವಾಗ ಸಾಧಾರಣ ಇತ್ತು ಸರ್, ತಂದೆ ತಾಯಿ ಇಬ್ಬರು ನಾನು 1 ವರ್ಷದಾಗ ತೀರ್ಕೊಂಡ್ರು, ಬೇರೆಯವರೇ ನನ್ನನ್ನು ನಮ್ಮ ಚಿಕ್ಕಮ್ಮ ಪಾಲನೆ ಪೋಷಣೆ ಮಾಡಿದ್ರು, ಅವರಿಂದನೇ ನಾನು ಇಷ್ಟೆಲ್ಲ ಸ್ವಲ್ಪ ಮುಂದಕ್ಕೆ ಬಂದೆ. ಎಲ್ಲ ರೀತಿಯಿಂದ ನನ್ನ ಮನಸ್ಸಿಗೆ ನಾನೇ ಒಂಥರ ದುಃಖನೂ ಅನಿಸ್ತಿತ್ತು ಒಂದೊಂದ್ಸಲ, ಒಂದೊಂದ್ಸಲ ಇಲ್ಲ ಬಿಡು ಏನಾಯ್ತು, ನನಗೊಬ್ರು ಮಾಡೋರು ಇದ್ದಾರಲ್ಲ ಅದಕ್ಕಾದರೂ ಒಳ್ಳೇದಾಯ್ತಲ್ಲ, ನಾನು ದೇವರಿಗೂ ಥ್ಯಾಂಕ್ಸ್ ಹೇಳಬೇಕು, ಸೃಷ್ಟಿಕರ್ತನಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಈಗ ನನ್ನ ಮನಸ್ಸಿಗೆ ನಾನೇ ಅವರು ಹೇಳ್ಕೊ ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಇನ್ನೊಂದೇನು ಟಿ ಸಿ ಎಚ್ ಆಯ್ತು, ಕೇವಲ 50 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ಸರ್ ನನಗೆ ಅವಾಗ. ಅಂದರೆ ಆ 50 ರೂಪಾಯಿ ಪೇಮೆಂಟ್ನಲ್ಲೇ ನಾನು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೆ, ಮತ್ತು ಟೈಮ್ ಮುಗಿದ ಮೇಲೆ 4:30ಗೆ ಮುಗಿತಿತ್ತು, ಆವಾಗ ಅಲ್ಲೇ ಒಂದು 4 ಮನಿ ಟ್ಯೂಷನ್ ಹೇಳ್ತಿದ್ದೆ. ಆ 4 ಮನಿ ಟ್ಯೂಷನ್ಲಿಂದ ನಾನು ಟೈಪ್ ಕಲಿತೆ. ಒಟ್ಟ ಏನು ಮಾಡಿದೆ ಅಂದರೆ ಸಾಧನೆ ಮಾಡುವುದನ್ನು ಮಾತ್ರ ಬಿಡಲಿಲ್ಲ, ಏನಂದರೆ ಒಟ್ಟಾಗಿ ನಾನು ಏನಾದರೂ ಮಾಡಬೇಕು, ಅಟ್ಲೀಸ್ಟ್ ನನ್ನ ಒಂದು ಪೋಸ್ಟಿಂಗ್ ಬರಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಆ ರೀತಿಯಿಂದ ಗುರುಗಳಾಗಲಿ ತಂದೆ ತಾಯಿಗಳಾಗಲಿ ಸೃಷ್ಟಿಕರ್ತನಾಗಲಿ ನನ್ನ ಆಸೆಯನ್ನ ಪೂರ್ತಿ ಮಾಡಿದನಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ರೈಟ್ ನನ್ನ ರೈಟ್ ಜೀವನದಲ್ಲಿ ಇಷ್ಟೆಲ್ಲ ದೊಡ್ಡ ಘಟನೆಗಳೇ ಆದವು, ಹೇಳಿಕ್ಕೆ ಅದು ಹೇಳಿದ್ರೆ ಒಂದು ದೊಡ್ಡ ಇದನ್ನೇ ಇದೆ ಬಿಡ್ರಿ. ಹಾಗಾಗಿ ನನಗೆಲ್ಲ ಗುರುಗಳ ಸಹಾಯ ಮಾಡಿದರು ಜಾಸ್ತಿಯಾಗಿ. ಒಂದು 5ನೇ ಕ್ಲಾಸು 7ನೇ ಕ್ಲಾಸ್ ಇಟ್ಕೊಂಡು ಸ್ಟೈಫಂಡ್ ಸ್ಟೂಡೆಂಟ್ ಸ್ಟೈಫಂಡ್ ಅಂತ ಬರ್ತಿತ್ತು. ಎಸ್ ಎಲ್ ಸಿ ಆಯಿತು, ಪಿ ಯು ಸಿ, ಟಿ ಸಿ ಆಯ್ತು, ಆಮೇಲೆ BA ಆಯಿತು, BEd ಆಯಿತು, MA ಆಯಿತು, ಎಲ್ಲನೂ ಮಾಡಿದೆ. ಇನ್ನೇನು ಎಲ್ಲ ರೀತಿಯಿಂದನೂ ಒಳ್ಳೇದಾಯ್ತು, ಯಾವುದು ಕೂಡ ಕೆಟ್ಟದಾಗಲಿ, ಇದೆಲ್ಲನೂ ಗುರುಗಳ ಪ್ರಭಾವ. ಆಮೇಲೆ ನನ್ನಲ್ಲಿರುವ ಅವ್ರು ಏನು ಹೇಳ್ಕೊಟ್ರು ಅಂದ್ರೆ, ಇದ್ದೇ ಇರಲಿ ಇಲ್ಲದೇ ಇರಲಿ ಅದನ್ನು ಸ್ವೀಕಾರ ಮಾಡಬೇಕು,
ಅಂತ ಯಾವಾಗ್ಲೂ ಹೇಳ್ತಿದ್ರು, ನಿಜ ಮಾತನೇ ಹೇಳ್ತಿದ್ರು. ಇದರಿಂದ ನನಗೇನು ಮಾಡಿದ್ರು ಬಂತು, ಮಾಡಲಿಲ್ಲ ಬಂತು, ಮನಸ್ಸಿಗೆ ಅಸಮಾಧಾನ ಅಂತ ಈಗಲೂ ಕೂಡ ಹಾಗೆ ಇದ್ದೀನಿ ನಾನು. ಅಸಮಾಧಾನ ಮಾಡ್ಕೊಳಂಗಿಲ್ಲ, ನಂದ ಇದೆಲ್ಲ ಅನ್ನುವಂಥ ಭಾವನೆ ನನ್ನಲ್ಲಿದೆ. ಇವತ್ತು ಮತ್ತೆ ತಾವು ಹೇಳಿದ್ರಲ್ಲ ಈ 5 ಪಾಯಿಂಟ್ ಮತ್ತೆಲ್ಲ ಮರುಕಳಿಸಿದಂಗೆ ಆಯ್ತು ದುರ್ಗಳೇ. ರೈಟ್ ಧನ್ಯವಾದ, ಧನ್ಯವಾದ ರೈಟ್ ದುರ್ಗಳೇ ತಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ರೈಟ್ ಸ್ನೇಹಿತರೆ, ಯಾರು ಮಾತಾಡ್ಬೇಕಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇನ್ನು 2 ನಿಮಿಷ ಕ್ಲೋಸ್ ಮಾಡೋಣ. ಅಟೆಸ್ಟ್ ಇಲ್ಲ ಅಂದ್ರೆ ಅನುಭವ ಅನುಭವ ಹೇಳ್ಬೇಕು, ಅನುಭವ ಹಂಚ್ಕೋಬೇಕು. ಇವತ್ತಿನ ಕ್ಲಾಸು ಅರ್ಥ ಆಗಿದೆಯಾ, ಏನ್ ಅರ್ಥ ಆಗಿದೆ, ಅದನ್ನು ಹಂಚ್ಕೋಬೇಕಾಗತ್ತೆ. ಯಾವುದೇ ಕೇಳುವಾಗ ದಯವಿಟ್ಟು ಎಕ್ಸ್ಪ್ರೆಸ್ ಮಾಡಿ, ಎಕ್ಸ್ಪ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೋಡಿ, ಉಮಾ ಮೇಡಮ್ ಒಂದು ಇಬ್ಬರು ಮಾತ್ರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತಾರೆ, ಅದು ಕರೆಕ್ಟು. ಆದರೆ ಎಲ್ಲರೂ ಅದೇ ಥರ ಅಟ್ಲೀಸ್ಟು ಮಾತಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ನಿಮ್ಮ ಒಳಗಡೆ ಇರೋದು ನೀವು ಎಕ್ಸ್ಪ್ರೆಸ್ ಮಾಡಲ್ಲ. ಅದೊಂಥರ ನಾವು ನಮ್ಮ ಕ್ವಾಲಿಟೀಸ್ ಇಂಪ್ರೂವ್ ಮಾಡ್ಕೋಬೇಕಲ್ಲ. ನಾವು ಯಾವುದೇ ಎಕ್ಸ್ಪ್ರೆಸ್ ಮಾಡಿದ್ರೇ ನಾವು ವೃದ್ಧಿ ಆಗ್ತಾ ಇರ್ತದೆ. ನಮಗಿರುವಂಥ ಈ ಕ್ವಾಲಿಟೀಸ್ ಅಂದರೆ ನಮ್ಮ ಒಳಗಡೆ ಗುಣಗಳು, ಗುಣಗಳು ಹೆಚ್ಚು ಮಾಡ್ಕೋಬೇಕು. ಸೊ ವೃದ್ಧಿ ಮಾಡ್ಕೋಬೇಕಂದ್ರೆ ಯಾವಾಗಲೂ ಅವಕಾಶ ತಗೊಂಡು ಮಾತಾಡಬೇಕು, ಪ್ರಶ್ನೆ ಹಾಕಬೇಕು, ಮತ್ತೆ ಏನೇ ಹಂಚ್ಕೋಬೇಕು ಅದೆಲ್ಲ ಮಾಡ್ತಾನೆ ಇರ್ಬೇಕಾಗತ್ತೆ. ಸುಮ್ಮನೆ ಇರಬಾರ್ದು. ಹೇಳಿ, ನಾಗಲೇನು ಹೇಳಿ ಹಲೋ, ಹೇಳಿ. ಸ್ವಲ್ಪ ಏಕಾಂತ ಬೇಕಲ್ಲ ಸರ್, ಹಾ, ಇನ್ನೊಂದ್ ಸ್ವಲ್ಪ ಏಕಾಂತವಾಗಿ ಇರ್ಬೇಕು ಮನಸ್ಸು. ಅರ್ಥ ಆಗಿಲ್ಲ ನೀವು ಪ್ರಶ್ನೆ, ಅರ್ಥ ಆಗಿಲ್ಲ. ಮನಸ್ಸು ಇನ್ನೊಂದ್ ಸ್ವಲ್ಪ ಏಕಾಂತವಾಗಿ ಇರ್ಬೇಕು. ಏಕಾಂತವಾಗಿರೋದಂದ್ರೆ ಏನಿಲ್ಲ, ಏಕಾಂತವಾಗಿ ಅಂದ್ರೆ ಧ್ಯಾನನೇ ಏಕಾಂತ ಅಷ್ಟೇ. ಓಕೆ ಧ್ಯಾನ ಒಳಗಡೆ ನೀವು ತೋರಿಸ್ಕೊಂಡ್ರೆ ಅದೇ ಏಕಾಂತ. ಅದಕ್ಕಿಂತ ಏಕಾಂತ, ದೊಡ್ಡ ಏಕಾಂತ ಯಾವುದಿಲ್ಲ. ಸರಿ ಸರ್, ಓಕೆ ಧ್ಯಾನದಲ್ಲಿ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ರೆ ಅದೇ ದೊಡ್ಡ ಏಕಾಂತ ಆಗತ್ತೆ. ಹಾ, ಹಾಂ ಸರಿ, ಓಕೆ. ರೈಟ್. ಸಂದೀಪ್ ಅವರೇ ಹೇಳಿ. ಸರ್ ಫೈನಾನ್ಸ್ ಪ್ರಾಬ್ಲಮ್ ಇದ್ದಾಗ ಇದನ್ನ ಹೇಳ್ಕೊಕ್ಕೆ. ಹೌದೌದು, ಸೇಮ್ ಸೇಮ್ ಓಕೆ ಅದನ್ನೇ ಬರುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರತಿಯೊಂದಕ್ಕೂ ಅದೇ ಸೂಟ್ ಆಗತ್ತೆ, ಏನು ತೊಂದರೆ ಇಲ್ಲ. ಓಕೆ. ರೈಟ್. ರೈಟ್ ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡ್ಬೇಕಾದ್ರೆ ಮಾತಾಡಿ, ಕ್ಲೋಸ್ ಮಾಡೋಣ. ಓಕೆ, ರೈಟ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ.